ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ನಮ್ಮ ಚಾನಲ್ನಲ್ಲಿ ನಾವು ಈಗಾಗಲೇ ಹೇಳ್ತಾ ಇದ್ವಿ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಪೋಸ್ಟ್ ಮಾಡಿದ್ವಿ, ನನ್ನ ಅಕೌಂಟ್ನಲ್ಲೂ ಕೂಡ ಹಾಕಿದ್ದೆ. ವಿಶೇಷ ಅತಿಥಿಯೊಬ್ಬರು ನಮ್ಮ ಜೊತೆ ಇದ್ದಾರೆ. ನಾರ್ಮಲಿ ನಾನು ಡಿಬೇಟ್ ಮಾಡ್ತಾ ಇರ್ತೀನಿ, ಪೊಲಿಟಿಕಲ್ ಲೀಡರ್ಗಳು ಬರ್ತಾ ಇರ್ತಾರೆ, ಅವ್ರಿಗೊಂದು ಡೆಸಿಗ್ನೇಷನ್ ಕೊಟ್ಟು ನಾನು ಇಂಟ್ರೊಡ್ಯೂಸ್ ಮಾಡ್ಬೋದು. ಆದರೆ ಇವತ್ತು ನನ್ನ ಜೊತೆ ಇರುವಂಥ ಪ್ರತಿಭೆಗೆ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡೋದು ನನಗಂತೂ ಗೊತ್ತಾಗ್ತಿಲ್ಲ. ಅವ್ರನ್ನ ಸಿಂಗರ್ ಅಂತ ಹೇಳಲ್ಲ, ಅಥವಾ ಆರ್ ಜೆ ಅಂತ ಹೇಳಲ್ಲ, ಅಥವಾ ಆ್ಯಕ್ಟರ್ ಅಂತ ಹೇಳೋದು, ಅಥವಾ ಮಾರ್ಷಿಯಲ್ ಆರ್ಟ್ಸ್ ಸ್ಪೆಷಲಿಸ್ಟ್ ಅಂತ ಹೇಳೋದು ಗೊತ್ತಾಗ್ತಿಲ್ಲ. ಎಲ್ಲದನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಪೃಥ್ವಿ ಅಂಬರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ಮಸ್ತ್ ಉದ್ದಾಣ ಇಂಟ್ರೊಡಕ್ಷನ್. ಮಸ್ತ್ ಅವ್ರನ್ನ ಟ್ಯಾಲೆಂಟ್ಗೆ ಅಂಶ. ಅದು ಫಸ್ಟ್ ಆಫ್ ಆಲ್ ಎಂಚೋಲ್ಲಾರ್ ವೆರಿ ಗುಡ್, ವೆರಿ ಫೈನ್. ಓಕೆ, ಫೈನ್, ಫಿಟ್ ಅಂಡ್ ಫೈನ್. ಓಕೆ, ಪೃಥ್ವಿ ಅಂಬರ್ ಈರನ್ನ ಪಂಡ ಬಹುಮುಖ ಪ್ರತಿಭೆ ಅಂತ ಪೂರಕ್ಲೆಲ್ಲ ಗೊತ್ತುಂಡು. ಸಕಲ ಕಲ ಅವೆಲ್ಲ ಫಾನ್ ಬೇರೆ. ಸೊ ಒಂದೊಂದು ಸ್ಟಾರ್ಟ್ ಆಯ್ನಿ ಅಪ್ಪಾಗ ಈ ಒಂದು ಜರ್ನಿ. ಜರ್ನಿ ಪಂಡ ಎಲ್ಲಿ ಒಬ್ಬ ನಾನು ಜೋಗ್ಲೆ ಬುರ ತೂಯಿನ ಬುರ ಬೋರ್ಡ್ ಬಂದಾಗ ತೂಯಿನ ಬುರ ಕಲ್ಪನೆ. ಸೊ ಅಲ್ಪ ಸ್ಟಾರ್ಟ್ ಆಯ್ತು ಬೇಸಿಕಲಿ. ಫ್ಯಾಮಿಲಿ ಡೇ ಅಂಚ ಏರ್ಲೆ ಜರ್ ಏನು ಅಂಕಲ್ ಒಂಜೆ ಡ್ಯಾನ್ಸರ್ ದುಂಬು. ಓಕೆ, ಯಾರನ್ನ ತೂಂಗತ್ತೆ ಬಟ್ ಅದೇ ಮಕ್ಕಳ ಬಂತು ತಾಯಿ ಪೊಂಜೋಕ್ಲಾಗ ಡ್ಯಾನ್ಸ್ ಮಾಡಿ ಹಿಂಗೆ ಡ್ಯಾನ್ಸ್ ಮಾಡಿ ಇಷ್ಟ ಇರ್ತಿದ್ದೆ ಆ್ಯಕ್ಚುಲಿ. ಸೊ ದುಂಬು ಮಾರ್ಷಲ್ ಆರ್ಟ್ಸ್ ಒಂಚೂರು ಡ್ರಾಯಿಂಗ್ ಅಂಚೆಂಚ ಬರೋ ಐಟೆ ಇತ್ತೀನಿ. ಓಕೆ, ಸ್ಕಿಟ್ ಒಂಚಂದ ಡ್ಯಾನ್ಸ್ ಮಾಡ್ಕೊಂಡು ಬಂದ ಪೊಂಜೋಕ್ಲು ಡ್ಯಾನ್ಸ್ ಮಾಡ್ಕೊಂಡು ಡಿಗ್ರಿ ಬತ್ತಿ ಬೊಕ್ಕ ಮೈಕಲ್ ಜಾಕ್ಸನ್ ನ ವಿಡಿಯೋ ತೂದು ಅಲ್ಪ ಸೂರ ಇನ್ ಮರ್ಲು. ಓಕೆ, ಮೈಕಲ್ ಜಾಕ್ಸನ್ ಇರೇ ಗಾಡ್ ಫಾದರ್ ಅಪ್ಪಡ ಡ್ಯಾನ್ಸ್ ಸ್ಟಾರ್ಟ್ ಮಲ್ಪರೆ ಗೊಂಜಿ ರೋಲ್ ಮಾಡೆಲ್. ರೋಲ್ ಮಾಡೆಲ್ ಅಲ್ಪ ಸುರುವಾಯಿನ ಬೊಕ್ಕ ಬೊಕ್ಕ ಐಟ ಬೊಕ್ಕ ಆರ್ಟೆ. ಓಕೆ ಓಕೆ, ಅವ್ಬಿಡ್ದು ಬೆತ್ತವಲ್ಲ ಏನ್ ನಡಬಹುದು. ಕಾಲೇಜ್ ಡೇಸ್ ಎಂಚತ್ತಾರೆ ಪೃಥ್ವಿ ಪಂಡ ಪೂರ ಕಲ್ಚರಲ್ ಆಕ್ಟಿವಿಟೀಸ್ ಪೂರ ಆಕ್ಟಿವ್ ಇತ್ತಾರ ಎಂಚ. ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಕಲ್ಚರಲ್ ಆಕ್ಟಿವಿಟೀಸ್ ಒಂಚೂರು ಜಾಸ್ತಿಯೇ ಒಲವ್ ಇತ್ತಿನ ಆಸೆ ಅಡಿಗೆ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಓದನ್ನೆಲ್ಲ ಒಂದು ಎವರೇಜ್ ನಾಟ್ ಗ್ರೇಟ್ ಬಟ್ ಎವರೇಜ್. ಓಕೆ, ಬಟ್ ಇಂಚಿನ ಸ್ಕಿಟ್ ಡ್ರಾಮಾಸ್ ಡ್ಯಾನ್ಸ್ ಓಲ ಇತ್ತನಲ್ಲ ಫಸ್ಟ್ ಏನೇ ಕಟ್ಬರುತ್ತಾರೆ ಬೇತಸ್ ಕಾಲೇಜ್ ಬೇತ ಸ್ಕೂಲ್ ಬರೋ ಕಾಂಪಿಟೇಷನ್ಸ್ ಇತ್ತು ನಮಗೆ. ಸೊ ಯೂಶ್ವಲಿ ಟೀಚರ್ಸ್ ಲೆಕ್ಚರರ್ಸ್ ಮಾತಿರಲ್ಲ ಏನಾದ್ರು ರೆಫರ್ ಮಂತ್ ಇಯೇ ಪೋಲ ಅಂತ ಅನ್ನೋತ್ತಾರೆ. ಓಕೆ ಓಕೆ, ಅಪಘಾತಕ್ಕಿನ ಒಂದು ಪ್ರೋತ್ಸಾಹ ಕಂಟಿನ್ಯೂ ಆನ್ ಬೈ. ಓಕೆ, ಇವತ್ತು ಪೃಥ್ವಿ ಅವ್ರನ್ನ ಯಾಕೆ ಕರೆಸಿದ್ದು ಅಂತ ಕೆಲವರಿಗೆ ಅನ್ನಿಸ್ತಾ ಇರ್ಬೋದು. ಈ ಒಂದು ಸ್ಪೆಷಲ್ ಒಕೇಶನ್ ಏನು ಅಂತ ಅವರಿಗೆ ರೀಸೆಂಟ್ ಆಗಿ ತುಳುವರತ್ನ ಅಂತ ಒಂದು ಅವಾರ್ಡ್ ಬಂತು, ಅದನ್ನು ನಾನು ಈಗ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಅದಕ್ಕೆ ಕರೆಕ್ಟಾಗಿ ಸೂಕ್ತವಾದಂಥ ವ್ಯಕ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ತುಳುನಾಡಿನಿಂದ ಹುಟ್ಟಿ ಈ ರೀತಿಯಾಗಿ ತಮ್ಮ ಪ್ರತಿಭೆಯಿಂದ ಸಾಕಷ್ಟು ಹೆಸರನ್ನು ಮಾಡ್ತಿರುವಂಥ ಪ್ರತಿಭೆಯವರು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಜೊತೆಗೆ ಹೇಗನ್ಸುತ್ತೆ ತುಳುವರತ್ನ ಒಂದು ಅವಾರ್ಡ್ ಬಂದಿದ್ದು? ಒಂದನೇದಾಗಿ ಸರ್ಪ್ರೈಸ್. ಅದು ಆಮಂತ್ರಣ ವಿಷಯ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ. ಆಮಂತ್ರಣ ಹಬ್ಬ ಅಂತ ಬೆಳ್ತ ಅಲ್ದಂಗಡಿಯಲ್ಲಿ ಮಾಡ್ತಾರೆ ವಿಜಯಕುಮಾರ್ ಜೈನ್ ಅವರು ಆಮಂತ್ರಣ ಪರಿವಾರದಿಂದ. ಓಕೆ, ಗೆಸ್ಟ್ ಆಗಿ ಕರೆದಿದ್ರು ಮತ್ತೆ ಪಮ್ಮಣ್ಣಾದಿ ಗ್ರೇಟ್ ಸಿನಿಮಾದು ಪ್ರಮೋಷನ್ ಅದಕ್ಕೋಸ್ಕರ ಕರೆದಿರೋದು ನಾನು ಹೋಗಿರೋದು. ಅಲ್ಲಿ ಹೋದಾಗ ಫುಲ್ ಎಲ್ಲರೂ ಒಂಥರ ಬಿಹೇವ್ ಮಾಡ್ತಾ ಇದಾರೆ, ಸ್ಟೇಜ್ ಹತ್ಬೇಡಿ ಇವಾಗ ಹತ್ಬೇಡಿ ಆಮೇಲೆ ಹತ್ತಿ. ಅದು ನನ್ಗೆ ಏನು ಕನ್ಫ್ಯೂಸ್ ಆಗ್ತಾ ಇತ್ತು. ಸ್ಟೇಜ್ ಹೊಸ್ತಲ್ಲ ಆ ಥರ ಎಲ್ಲ. ಅದೇ ಮೊದಲಿಂದ ನನಗೆ ಈ ಥರ ಬಿರುದು ಆಗಲಿ ಅಥವಾ ಈ ಥರ ಒಂದು ಟ್ಯಾಗ್ ಲೈನ್ ಕೊಟ್ಟು ಕರೆಯೋದು ನನಗೆ ಪರ್ಸ್ನಲಿ ನನಗೆ ಅಷ್ಟೊಂದು ಹಿಡಿಸೋ ಅಂತ ಮಾತಲ್ಲ. ನಾನು ಯೂಶ್ವಲಿ ಅದರಿಂದ ದೂರ ಇರೋದು ಜಾಸ್ತಿ ಆಗಿ. ಬಟ್ ಅವರ ಪ್ರೀತಿ ಮತ್ತೆ ಅವರ ಒಂದು ಅವರು ಕೊಟ್ಟಿರುವಂತಹ ಒಂದು ಏನು ಹೇಳೋದು, ಇವಾಗ ಮೊದಲಾದ್ರೆ ನಡೀತಾ ಇದ್ದೆ ನಾನು ಒಬ್ಬನೇ ಇದ್ದೆ, ಇವಾಗ ಒಂದು ದೊಡ್ಡ ಭಾರ ಇಟ್ಟಾಗ ಆಗ್ತಾ ಇದೆ ನನ್ನ ತಲೆ ಮೇಲೆ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳ್ತಾ ಇದೀಯ? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾನು ಮಂಗಳೂರಿಂದ ಸರ್, ಕುಡ್ಲೂರು ಮಾತಾಡ್ತೀನಿ. ಪುದರ್ ವಿಠಲ್ ಪಲ್ಲೆ ಪೃಥ್ವಿ ಅಲ್ಲೇ ಪಾತೇರುಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಸರ್, ಬಲ್ಲೆ ಸರ್. ಹಲೋ, ಕುಡ್ಲೂರು ಮಾತಾಡ್ತೀನಿ ಸರ್. ಇನ್ನು ಮತ್ತೆ ಫಿಲ್ಮ್ ನೋಡಿದೆ ಸರ್. ಆಕ್ಚುಲಿ ನಾನು ಇಷ್ಟು ಫಿಲ್ಮ್ ಬರೋದಂದು ಶೂಟಿಂಗ್ ಹಾಸನ ಏನು ಆಶೀರ್ವಾದ ಇರ್ನ ಸಪೋರ್ಟ್. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ, ವಿಠಲ್ ಅವರು ಕರೆ ಮಾಡಿ ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳಿದ್ರು. ಅದೇ ನೀವು ಹೇಳ್ತಾ ಇದ್ರಿ ತುಳುವರತ್ನ ಇದರ ಬಗ್ಗೆ. ಅದೇ ಅವರು ವಿಜಯಕುಮಾರ್ ಜೈನ್ ಸರು ಆಮೇಲೆ ಕಂಪ್ಲೀಟ್ ಒಂದು ಪರಿವಾರ, ಒಂದು ದೊಡ್ಡ ಭಾರ ಇಟ್ಟಾಗಿದೆ ಇವಾಗ. ನಾನು ಆವಾಗಲೇ ಅಂದ್ಕೊಂಡೆ ಇನ್ನೂ
ಪ್ರಾಬ್ಲಿ ಅದಕ್ಕೆ ಆ ತುಳುವರತ್ನ ಇದಕ್ಕೆ ನೀವು ಹೇಳಿದ್ರಿ ಫಿಟ್ ಅಂತ, ಬಟ್ ನನಗೆ ಅನಿಸ್ತಾ ಇಲ್ಲ. ಇನ್ನೂ ತುಂಬ ಪರಿಶ್ರಮ ಪಟ್ಟು ಅದರ ಲೆವೆಲ್ಗೆ ಸ್ವಲ್ಪ ರೀಚ್ ಆಗುವಷ್ಟು ನಾನು ಪ್ರಯತ್ನ ಪಡಬೇಕು ಅಂತ ಅವಾಗಿಂದ ಅನ್ಕೊಂಡಿರೋದು. ನಾನು ಅವ್ರಿಗೂ ಅದೇ ಹೇಳಿದೆ, ವಿಜಯಕುಮಾರ್ ಜೈನ್ ಸರ್ಗೂ ತುಂಬ ದೊಡ್ಡ ಭಾರ ಇಟ್ಟಿದ್ದೀವಿ ಸರ್ ತಲೆ ಮೇಲೆ ಅಂತ. ಇಲ್ಲಿವರೆಗೂ ಆರಾಮ್ಸೆ ಇದ್ದೆ, ಇವಾಗ ಇದೊಂದು ಕೊಟ್ಟು ರೆಸ್ಪಾನ್ಸಿಬಿಲಿಟಿ. ಹೌದು, ಇನ್ನು ಪೃಥ್ವಿ ಅವರು ಒಂದು ಸೀರಿಯಲ್ ಇಂದ ಸ್ಟಾರ್ಟ್ ಆಗುತ್ತೆ ಅನ್ಕೊಂತೀನಿ, ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ನೀವು ಈ ಥರ ಸ್ಕ್ರೀನ್ ಮೇಲೆ ಬರಕ್ಕೆ ಶುರು ಆಗಿದ್ದು ಯಾವಾಗ ಅಂತ? ಸೀರಿಯಲ್ ಹೌದು, ಅದಕ್ಕಿಂತ ಮೊದಲು ನಾನು ಬರ್ಕೆ ಅಂತ ಒಂದು ತುಳು ಸಿನಿಮಾ ಬಾಲಕೃಷ್ಣ ಡೈರೆಕ್ಷನ್ ಮಾಡಿರೋದು. ಅದರ ನಂತರ ನಾನು ಆಲ್ಮೋಸ್ಟ್ ಹೊರಗಿದ್ದೆ, ಬರೀ ಆರ್ಜೆಯಿಂಗ್ ಅದಿದೆಲ್ಲ ಮಾಡ್ತಾ ಇದ್ದೆ. ಬೆಂಗಳೂರಿಂದ ಅಶೋಕ್ ಬೆದ್ರಾ ಅಂತ ಒಬ್ಬರು ಪ್ರೊಡ್ಯೂಸರ್ ಇದ್ದಾರೆ, ಅವರು ಇವಾಗ ಆ್ಯಕ್ಟ್ ಕೂಡ ಮಾಡ್ತಾ ಇದ್ದಾರೆ ಆ್ಯಸ್ ಎ ಹೀರೋ. ಅವರು ನನಗೆ ಫೇಸ್ಬುಕ್ಕಲ್ಲಿ ಆಡಿಷನ್ಸ್ ಇದೆ, ಆಡಿಷನ್ಸ್ ಅಲ್ಲ, ಅವ್ರಿಗೆ ಬಾ ಬೆಂಗಳೂರಿಗೆ ಸೀರಿಯಲ್ ಇದೆ ಅಂತ ಹೇಳಿದ್ರು. ನಾನು ಫುಲ್ ಖುಷಿ, ಒಂದು ಸಿಕ್ತು ಆಪರ್ಚುನಿಟಿ ಆರಾಮ್ಸೆ ಸಿಕ್ತು. ಅಲ್ಲಿ ಹೋಗುವಾಗ ಅಲ್ಲಿ ಆಡಿಷನ್ ಒಂದು 200-300 ಜನ ಇದ್ದಾರೆ, ಆಡಿಷನ್ ಅಂತ ಹೇಳಿ ಆಡಿಷನ್ ಕೊಟ್ಟೆ. ಅದ್ರಲ್ಲಿ ಸಿಲೆಕ್ಟ್ ಆದೆ. ಆ ಆಡಿಷನಲ್ಲಿ ಎರಡು ಹೀರೋಗಳು ಇದ್ರು, ಅದ್ರಲ್ಲಿ ಸೆಕೆಂಡ್ ಹೀರೋ ಆಗಿ ನಾನು ಸಿಲೆಕ್ಟ್ ಆಗಿರೋದು. ಸಿಲೆಕ್ಟ್ ಆಗಿ ಅವ್ರು ನಂಗೆ ಆಪರ್ಚುನಿಟಿ ಕೊಟ್ಟರು. ದಟ್ ವಾಸ್ ದ ಫಸ್ಟ್ ಥಿಂಗ್, ನಂಗೆ ಆ್ಯಕ್ಟಿಂಗ್ ಅನ್ನೋವಂಥ ವರ್ಲ್ಡ್ ಓಪನ್ ಆಗಿದ್ದು ಅಲ್ಲಿಂದ. ಅದರಲ್ಲಿ ಸೆಕೆಂಡ್ ಹೀರೋ ಆದವನು ಸ್ವಲ್ಪ ಕ್ರಮೇಣ ಒಂದು 5-6 ತಿಂಗಳು ಆದ ನಂತರ ಹೀರೋ ಮಾಡಿದ್ರು. ಅದ್ರ ನಂತರ ಅವರು ತುಂಬ ಒಂದು ಏನು ಹೇಳೋದು, ನನಗೆ ಆ್ಯಕ್ಟಿಂಗ್ ವೈಸ್ ತುಂಬ ಒಂದು ಟ್ರೈನ್ಡ್ ಆ್ಯಕ್ಟರ್ ಅಲ್ಲ ನಾನು, ಎಲ್ಲೂ ಟ್ರೈನ್ ಆಗಿಲ್ಲ. ಸೊ ಅಲ್ಲಿಂದ ನನಗೆ ಭಾಳ ಟ್ರೈನಿಂಗ್ ಸಿಕ್ತು, ತುಂಬ ವಿಷಯಗಳು ತಿಳ್ಕೊಳ್ಳೋದ್ರ ಬಗ್ಗೆ ಬಹಳ ಹೆಲ್ಪ್ ಆಯ್ತು. ಸೊ ಅಲ್ಲಿಂದ ಆಕ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಸುರೇಶ್ ಆರ್ಎಸ್ ಅಂತ ಬಲ್ಮಠದಿಂದ ಕರೆ ಮಾಡ್ತಿದ್ದೇನೆ. ಸುರೇಶ್ ಆರ್ಎಸ್, ಹೇಳಿ ಸುರೇಶ್. ಸರ್, ಪೃಥ್ವಿ ಅಂಬಾರ್ ಹತ್ರ ಮಾತಾಡ್ಲಿಕ್ಕಿದೆ. ಪೃಥ್ವಿ ಅವ್ರ ಇಲ್ಲ ಇದೆ. ನಮಸ್ತೆ ಸುರೇಶ್ ಅಣ್ಣ, ಪಲ್ಲೆ. ನಮಸ್ಕಾರ ಸರ್. ಪಲ್ಲೆ ಸರ್, ಸರ್ ಇಂದು ಸುರುಕಾದ ಆಮಂತ್ರಣ ಬರ್ಬೋದು ಈರೈಗೆ ತುಳು ರತ್ನ ಪ್ರಶಸ್ತಿ ಟಿಕ್ನಿಕ್ ಸೊಲ್ಮೇಲು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಬೊಕ್ಕ ಇರ ಡ್ಯಾನ್ಸರ್ ಮಲ್ಲ ಆಕ್ಟರ್ ಏಡ ಎಂದು ಕ್ವಶನ್ ಎಲ್ಲೇ ಕ್ವಶನ್ ಪಲ್ಲೆ ಸರ್ ಈರೆಗೆ ಈತನೇಟ ಆಕ್ಟ್ ಮಲ್ತಿನೇ ಐತೆ ಈರೆಗೆ ಇಷ್ಟವಾಯಿನ ಪಾತ್ರ ಓವು ಕೊಂಜದು ರಜ್ನದ ಈರೆಗೆ ನನ್ನ ವಾ ಪಾತ್ರ ಮಲ್ಪೋಡೊಂದು ಈರೆಗೆ ಒಂದು ಆಸೆ. ಓಕೆ, ಈತನೆಟ್ ಇಷ್ಟವಾಯಿನ ಪಾತ್ರ ಅಂತ ಬಂದ ಪ್ರತಿಯೊಂದು ಪಾತ್ರ ಇಷ್ಟ ಆದೇ ಮಲ್ಪುನು. ಬಟ್ ಸೀರಿಯಲ್ ಡೆಂಕ ಕೆಲವೊಂಜಿ ಪಾತ್ರ ತಿಕ್ಕಂಡು ಇತ ಪಿಲಿಬಲಿ ಅಮ್ಮನ ಕಡ್ಲ ಒಂಜಿ ಎಡ್ಡೆ ಅವಕಾಶ ತಿಕ್ಕಂಡು ಹಿಂಗೆ ಪೂರಲ್ಲ ಒಂಜಿ ಮಲ್ಪೆರೆಗೆ ಪ್ರತಿ ಪಾತ್ರ ಇಷ್ಟ ಆದೇ ಮಲ್ಪುನು. ನನ ಒಂಜಿ ಮಲ್ಪೊಡಾಯಿನ ಪಾತ್ರ ಬಂಡ ಹಿಂಗ ಫಸ್ಟ್ ಹಿಡ್ದಿಂಚಿ ಆರ್ಮಿ ಒಂಜಿ ಆರ್ಮಿ ಇಟ್ಟು ಸೇರೋಡು ಬಂದ್ ಬಾರ ಇಂಜ ಆಸೆ ಇತ್ತು. ಫಿಲ್ಮ್ ನನ್ನ ಒಂಜಿ ಆರ್ಮಿದ ಒಂಜಿ ದಲ್ಲ ಒಂಜಿ ಫಿಲ್ಮ್ ಬತ್ತಂಡ ಡಿಫೆನ್ಸ್ ಫಿಲ್ಮ್ ಬತ್ತಂಡ ಖಂಡಿತವಾದ್ಲ ಮಸ್ತ್ ಆಸೆ ಮಸ್ತ್ ಇಷ್ಟ ಮಲ್ಪನ್ ಒಂಜಿ ಗುಣ ಇಲ್ಲ ದೇಶಭಕ್ತಿದ ಒಂಜಿ ಸ್ಟೋರಿ ನೀರು ಮಲ್ಪೋಡು ಹೀರೋ ಅದು ಮಲ್ಪೋಡು ಒಂದು ಏರ್ಲಾಗೇನು ಮೈಂಡ್ ಹಿಡ್ದು ಎತ್ತನ ಜೇರಿ ಹೀರೋ ಅವನ ಪಿಲೆ ಮೈಂಡ್ ಹಿಡ್ದು ಈತಾರೆ ಇರ್ನ ಆಸೆ ಬೇಗನೆ ಈಡೇರಿ ಸರ್. ಧನ್ಯವಾದ ಅಣ್ಣ, ಧನ್ಯವಾದ. ಪಮ್ಮಣ್ಣ ಗ್ರೇಟ್ ಫಿಲ್ಮ್ ಮಲ್ತೊಂದುಲ್ಲಾರು ಆ ಫಿಲ್ಮ್ ಎಡ್ಡೆ ಪುದಾರ ಅದು ಈರೆಗೆ ನನಾತ ಎಡ್ಡೆ ಸೇವಂತ ಭಾಗ್ಯ ತಿಕ್ಕಳು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಐಕೆ ಒಂದು ಏನಂಜಿ ಪದಲ ಬರುತ್ತೆ ಇರ್ನ ಪಮ್ಮಣ್ಣ ಗ್ರೇಟ್. ಓ ಅಂದೆ, ಓಕೆ ಓಕೆ ಓಕೆ, ವೆರಿ ನೈಸ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಮಸ್ತ್ ಅವರು ಬರುತ್ತಾರೆ. ಓಕೆ, ಆ ಪದ ತಂಜಿ ರೆಡ್ ರೆಡ್ ಲೈನ್ ಫಾಲೋ ಲಿಯಾ ಅಂದೆ ಪಮ್ಮಣ್ಣೆ ಪಮ್ಮಣ್ಣೆ ಪಮ್ಮಣ್ಣಿ ಬಾರಿ ಬರುತ್ತೆ. ಟೈಟಲ್ ಟ್ರ್ಯಾಕ್ ಪಮ್ಮಣ್ಣ ಬಾರಿ ಬರುತ್ತೆ. ಮಸ್ತ್ ಬರ್ಲು ಬರುತ್ತಾರ ಅಣ್ಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಖಿಲಂಜನ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ನಿಮ್ಮ ಫಿಲ್ಮಿನ ಲಿರಿಕ್ ರೈಟರ್. ಓಕೆ, ನನಗೆ ಇನ್ನೊಂದು ಅನ್ಸೋದು, ಪ್ರತಿ ಬಾರಿ ನಿಮಗೆ ಕಾಲ್ ಮಾಡಿದಾಗ ನಾನು ಹೇಳೋದಾದ್ರೆ ನಾನು ಹೇಳ್ತೀನಿ, ನಾನು ಒಂದು ಕಾಲ್ ರಿಸೀವ್ ಮಾಡಿ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಹಾ, ಹಲೋ, ನಮಸ್ತೆ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಮೋಹನ್ ದಾಸ್ ಅಂತ. ಹಾ ಮೋಹನ್ ದಾಸ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರ? ನಾನು ಮಂಗಳೂರು ಬೆಂಗ್ರೆ, ಕೋಡಿ ಬೆಂಗ್ರೆ. ಹೌದಾ, ಓಕೆ ಓಕೆ ಓಕೆ. ನಮ್ ಜೊತೆ ಪೃಥ್ವಿ ಅಂಬದವ್ರು ಇದ್ದಾರೆ, ಮಾತಾಡ್ಬೋದು. ನಮಸ್ತೆ ಮೋಹನ್ ಅಣ್ಣ, ತುಂಬಾ ಖುಷಿ ಆಯ್ತು ನನ್ಗೆ. ಥ್ಯಾಂಕ್ ಯು ಅಣ್ಣ. ಹಲೋ ಪೃಥ್ವಿಯಂಬರವ್ರೆ. ಹಾ ಮೋಹನ್ ಅಣ್ಣ, ಪನ್ಲೆ. ನಮಸ್ಕಾರ, ಇನ್ಸಲ್ಲರ್ ಯಾನು ಹುಷಾರ್ಲೆ ಹೀರೋ ಇನ್ಸಲ್ಲರ್. ಹಾ ಸೌಖ್ಯ ಅವಾಗ ಓಪನ್ಡು. ನೀವು ಬಹಳ ಇಷ್ಟನ ಪೃಥ್ವಿ ಅಂಬರ್ ಪಂಡ ಬಾರಿ ಇಷ್ಟನೇ ರೀ ಫ್ಯಾನ್ಗೆ. ಹಾ ಹೆಂಗ ಮಸ್ತ್ ಇಷ್ಟ, ಎಕ್ಸ್ಪೆಷಲಿ ಪುನುಲೇ ಬಾರಿ ಇಷ್ಟ. ಅವರು ದಾದ ಇಷ್ಟ ಪುಂಡಾರ ನೆಟ್ ಪುಂಡಾರ ಆಕ್ಟಿಂಗ್. ಓ ಏನ ಆಕ್ಟಿಂಗ್ ಇಷ್ಟ ಪುಂಡಾ, ಡ್ಯಾನ್ಸ್ ಇಷ್ಟ ಪುಂಡಾರ ರೀ ಹೆಂಗಾರ ಪೂರ ಇಷ್ಟ ಹೆಂಗ. ಆಕ್ಚುಲಿ ಯಾರು
అంటే యాక్టర్ ఒక అర్ర స్మైల్ మస్త్ ఇష్ట యాంకరింగ్ అంటే అంటే మళ్ళీ పేరు ఇప్పుడు నీ అరే కొస్తారే అని ఉడిపి పర్యాయ పోదు ఉంటుతూ అంతే. అయ్యో థ్యాంక్ యూ థ్యాంక్ యూ థ్యాంక్ యూ థ్యాంక్ యూ. ఒకసారి ఏం చెల్లారు విషయాలు ఇరు నా ఊరుడు షూటింగ్ మనతో మనతోందుల వంజవాడ దించి బెంగరేడ్ ఓల్ బెంగరేడ్ అన్నీ సార్ హోమ్ పిక్చర్ సార్ పంబన్నది గ్రేట్ బంద్ తోజువారు వాయిస్ నమ్మ ఏపల మల్లక్లకి అన్నెందలే పొడతే తులుట్టు గోల్మాల్ పమ్మన్నది గ్రేట్ చావడి ఒక లాస్ట్ బెంచ్ బంద్ వరుందుండు కన్నడ డికే బోస్ త్రీ స్మైలీస్ బంద్ వరుందుండ్రాడు ఫిల్మ్ సార్ ఇంక ఆశ సార్ ఇంక మస్త్ ఆశ క్లియర్ పనిలే డైరెక్టర్ మీట్ అవర్ కుదిరే బర్పున సీన్ చూడండి బాగా కుదిరే బర్పున రాజలక్క అంది మీట్ అవుతారా కుదిరే కూడా ఉంది బారుడు ఉందని జాస్తి సార్ అదంత మీట్ అవుతారా అందారేనా పృథ్వీన ఇది పృథ్వీన మీట్ అవుతుంది ఇంక ఆవిడ ఉందో ఆహా బెంగరేక్ పోలే బెంగరే ఈయన ఊరేదా అంది అది ఓవర్లోని పిచ్చాడు హార్స్ రైడింగ్ మళ్ళీ బర్తుందంట డౌట్ మంజూర్ అయిన వాయిస్ లెక్క ఏముంది ఇంక దాకా లైట్ కుదిరే వన్న ఇంక మంజూర్ అయ్యేందనే పాపిని మంజూర్ మంజూర్ కుదిరే వన్న ఫస్ట్ దానే పాపిని మంజూర్ అయ్యి ఆ రాజస్థాన్ లో కుదిరేపుర భయంకర మంజురాయ్ లైనల్ ఇరోదు మంజురాయ్ ఇక మాట్లాడుతిరోదు ఏం చెల్లారా మంజురాయ్ నమస్తే సార్ నమస్తే యాని యాక్చువల్లీ ఉన్నర బారి మల్ల అభిమాని అంటే కొంచెం ఛానల్ మల్పు గారి బారి అని కొంచెం ఆశ్చర్య మల్తిని అంతే ఓకే ఓకే ఇరుల పాత్ర అవకాశం దిగ్గా ఒక సృత్యంబర్ బారి అంటే తెలుస్తుంది జన దాయానికి అరే గొత్తాయి సురు ఉంట డైలాగ్ లేపండి నమ్మ ఏ పల్ల అంటే కుదిరే వన్నా గొత్తా కుదిరే వన్నా గొత్త అరే కుదిరేడు వారి ఫేమస్ అంట అరు మూలు బెంగళూరు రేట్ కోర్చుడు అవు లవ్లీ ఇచ్చారంటే ఓకే పృథ్వీ ఆర్న బగ్గే పంపునండి దాదా పంపారు ఇర్న జొత యాక్ట్ మల్దారు ఇర్న బ్యాక్గ్రౌండ్ ఒక సాంగ్ లో బరుందుండ ఇక్కడ ఛానల్ లేదు తూ అంత అండ అంటే కుదిరే దాకా ఉల్ల బాటిల్ పురాచి సింబల్ మరి ఎండవుడికి మరి సైలెంట్ ఇర్ల కత్ తుళువరత్న బిరుదు పత్తండి మాట్లాడలేదు కుదిరే షూటింగ్ ఏత ఎంజాయ్ మళ్ళీ షూటింగ్ కంప్లీట్ మంజు మంజురాయ్ ఒక నవీన్ అన్న సూరజ్ అన్న పూరా పూరా కామెడీ 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 డెపో ఉంది ఫిల్మ్ కుదిరేదా జాకీ అది రోల్ మలపడి టేక్ ఆఫ్ అయితే ఫిల్మ్ ఎడమ తింగుల ట్రైనింగ్ కుదిరే కుదిరే ಓಕೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರ್ಸೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳುವಂಥ ಸಮಯ. ವಿರಾಮದ ನಂತರ ಮತ್ತಷ್ಟು ಫನ್ ಇರುತ್ತೆ, ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ.
ವಿರಾಮ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸಾಕಷ್ಟು ಮಾತುಕತೆ ಆಗ್ತಾ ಇತ್ತು. ಯಾವ ರೀತಿಯಾಗಿ ಪೃಥ್ವಿ ಅಂಬರ್ ಅವರ ಒಂದು ಕೆರಿಯರ್ ಸ್ಟಾರ್ಟ್ ಆಗುತ್ತೆ, ಅದೇ ರೀತಿಯಾಗಿ ಸೀರಿಯಲ್ ಇರ್ಬೋದು, ಬರ್ಕೆ ಸಿನಿಮಾದಲ್ಲಿ ಅವರು ಆಕ್ಟಿಂಗ್ ಮಾಡಿದ್ರು ಇದೆಲ್ಲ ಕೇಳ್ತಾ ಇದ್ವಿ. ಮಂಜುರೆ ಅವರು ಕೂಡ ಮಾತನಾಡಿದ್ರು, ಕುದುರೆ ಬಗ್ಗೆ ಕೂಡ ಮಾತನಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಪ್ರಶ್ನೆ ಕೇಳೋದಾದ್ರೆ ಅಲ್ಲಿಂದ ನಿಮಗೆ ಸ್ಯಾಂಡಲ್ವುಡ್ ಕಡೆ ಒಂದು ಪಯಣ ಸ್ಟಾರ್ಟ್ ಆಗುತ್ತೆ. ಸೊ ಕಾಲ್ಸ್ ತುಂಬ ಬರ್ತಿದೆ ಫ್ಯಾನ್ಸ್ಗಳದ್ದು, ಮತ್ತೊಬ್ರು ಕಾಲ್ ರಿಸೀವ್ ಮಾಡ್ತೀನಿ ಪ್ರಶ್ನೆಗೆ ಮುಂಚೆ. ನಮಸ್ತೆ. ಹಲೋ. ಹಾಂ ನಮಸ್ತೆ, ಹೇಳಿ. ಅಕ್ಷಯ್ ಬೆಂಗಳೂರಿಂದ. ಹೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಸರ್. ಅಕ್ಷಯ್ ಅಂದ್ರೆ ನಮ್ಮ ಸಾಗರ ಸಂಗಮ. ಅಕ್ಷಯ್ ಶೆಟ್ಟಿ. ಅಕ್ಷಯ್ ಹೇಳಿ ಹೇಳಿ. ಅಕ್ಷಯ್ ಅವರೇ, ಪೃಥ್ವಿ ನಾವು ಕಾಲೇಜ್ ಮೇಟ್ಸ್, ಕ್ಲಾಸ್ ಅಲ್ಲಿ ಎಲ್ಲ ಒಟ್ಟಿಗೆ ಇದ್ದದ್ದು. ಈಗ ಅವನು ದೊಡ್ಡ ಸ್ಟಾರ್ ಆಗಿದ್ದಾನೆ, ಖುಷಿ ಆಗ್ತದೆ ತುಂಬಾ. ಯಾಕಂದ್ರೆ ನಾವು ಬೆಂಗಳೂರು ವರ್ಕ್ ಮಾಡುದು, ಬೆಂಗಳೂರಲ್ಲಿ ನಾವು ಆ ಕಡೆ ಕಡೆ ಹೋಗುವಾಗ ಒಂದು ರಾಜರ ಪೋಸ್ಟರ್ ಎಲ್ಲ ನೋಡಿದ್ದೇವೆ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಒಟ್ಟಿಗೆ ಕಲಿತವರು ಒಬ್ರು ಒಬ್ಬ ಸೆಲೆಬ್ರಿಟಿ ಆಗಿ ಅವರ ಪೋಸ್ಟರ್ ನಾವು ನೋಡಿ ಅವರ ಮೂವಿ ನಾವು ನೋಡುವಾಗ ನಮ್ಗೆ ಪ್ರೈಡ್ ಅಂದ್ರೆ ತುಂಬಾ ಖುಷಿ ಆಗ್ತದೆ. ಮುಂದೆ ಪ್ರಾಜೆಕ್ಟ್ ಗೆಲ್ಲ ಒಳ್ಳೇದಾಗ್ಲಿ. ಮತ್ತೆ ತುಳುವಲ್ಲಿ ಬೀಳ್ಬೇಡ ಮೂಲಕ ದೊಡ್ಡ ಹಿಟ್ ಆಯ್ತು. ನಾನ್ ಸಹ ಹೋಗಿ ನೋಡಿ ಥಿಯೇಟರ್ ಅಲ್ಲಿ ಆಕ್ಟಿಂಗ್ ಡ್ಯಾನ್ಸಿಂಗ್ ಮುಂಚೆ ಅಂದ್ರೆ ಸಹ ಒಳ್ಳೇದು. ಸೊ ನಮ್ಗೆ ತುಂಬಾ ಫೀಲ್ ಹೆಮ್ಮೆ ಆಗ್ತದೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬ ಇಷ್ಟು ಲೆವೆಲ್ ಗೆ ಹೋಗಿದ್ದಾನೆ. ಸುದೀಪ್ ಅವ್ರ ಜೊತೆ ಎಲ್ಲ ಅವ್ರದ್ದು ಪ್ರೆಸ್ ಮೀಟ್ ಎಲ್ಲ ಆಯ್ತು, ಅದೆಲ್ಲ ಸೊ ಖುಷಿ ಆಗ್ತದೆ. ಸೊ ಹೀಗೆ ಮುಂದೆ ಅವನು ಬೇರೆ ಮೂವೀಸ್ ಅಲ್ಲಿ ಬರ್ತಾ ಒಳ್ಳೇದಾಗ್ಲಿ. ಸೊ ಅದಕ್ಕೆ ವಿಶ್ ಮಾಡ್ಲಿಕ್ಕೆ ಅಂತ ಫೋನ್ ಮಾಡಿ. ಥ್ಯಾಂಕ್ ಯು ಅಕ್ಷೋ, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಹುಡುಗ, ನನ್ನ ತುಂಬಾ ಒಳ್ಳೆ ಸ್ನೇಹಿತ ಡಿಗ್ರಿ ಕಾಲೇಜಲ್ಲಿ. ಥ್ಯಾಂಕ್ ಯು ಅಕ್ಷಯ್, ಆಲ್ ದ ವೆರಿ ಬೆಸ್ಟ್ ಟು ಯು ಟು. ಓಕೆ ಓಕೆ, ಫೈನ್ ಮ್ಯಾನ್. ಓಕೆ ಬ್ರೋ, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು. ಓಕೆ, ನಾನು ಅಲ್ಲಿಂದ ಪ್ರಶ್ನೆ ಕೇಳೋದೇನಿದೆ ಅಂದ್ರೆ, ಕನ್ನಡ ಸಿನಿಮಾಗಳಿಗೆ ಹೋಗ್ತೀರಾ, ಕರ್ವಾ ಸಿನಿಮಾದಲ್ಲಿ ಒಂದು ಚಿಕ್ಕ ಒಂದು ಪಾತ್ರ ನೀವು ಮಾಡಿದ್ದೀರಾ, ಅದು ಹೇಗೆ ಬಂತು? ನವನೀತ್ ಅವ್ರು ಮಾತನಾಡಿದ್ರೆ ಹೇಗೆ? ಆಕ್ಚುಲಿ ಅದೊಂದು ದೊಡ್ಡ ಕತೆ. ಆ ಕರ್ವಾ ಫಿಲ್ಮ್ಗಿಂತ ಮೊದಲು ಒಂದು ದೊಡ್ಡ ಫಿಲ್ಮ್ ನನಗೆ ಸಿಕ್ಕಿದೆ, ಕರ್ವಾ ಮತ್ತು 6-5 ಅಂತ ಒಂದು ಒಂದೇ ಪ್ರೊಡಕ್ಷನ್ ಹೌಸ್ ಮಾಡಿರೋದು. ಅವ್ರ ಮೂರನೇ ಸಿನಿಮಾದಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಸೊ ಗುರುಕಿರಣ್ ಸರ್ ಒಂದು ಸಣ್ಣ, ಅದಕ್ಕಿಂತ ಮೊದಲು ಅಜಯ್ ರಾವ್ ಅವರೊಂದು ಫಿಲ್ಮ್ ಇತ್ತು, ಅದರಲ್ಲಿ ಗುರುಕಿರಣ್ ಸರ್ ಒಂದು ನನ್ನ ಸಣ್ಣ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಆಂಕರಿಂಗ್ ಮಾಡೋ ಒಂದು ಪಾತ್ರ ಕೊಟ್ಟರು. ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನವನೀತ್ ಅವರು ಇದ್ರು. ಸೊ ಅವ್ರು ನೋಡಿ ಹೀಗೆ ಆಡಿಷನ್ ಮಾಡ್ತಾ ಇದ್ರು. 6-5 ಡೈರೆಕ್ಟರ್ ಅಶೋಕ್ ಸರ್ ಅಂತ ಅವ್ರ ಹೆಸರು, ಆಡಿಷನ್ ಮಾಡ್ತಾ ಇದ್ರು. ಅವರು ನನ್ನನ್ನು ರೆಫರ್ ಮಾಡಿದ್ರು ಅಲ್ಲಿಗೆ, ಈ ತರ ಇದೆ, ಆಡಿಷನ್ಸ್ ಇದೆ, ಹೋಗು ಅಂತ. ಸೊ ಆಡಿಷನ್ ಮಾಡಿದೆ. ಪ್ರಾಯಶಃ ಒಂದು 2,000 ಜನ ಅದಕ್ಕೆ ಆ ರೋಲ್ಗೋಸ್ಕರ ಆಡಿಷನ್ ಮಾಡಿದ್ರು. ಥ್ರೋಟ್ ಕರ್ನಾಟಕ ಫುಲ್ ಅಲ್ಲ, ಆ ರೋಲ್ಗಲ್ಲ, ಥರ್ಡ್ ಫಿಲ್ಮ್ ಅಲ್ಲಿ ಲೀಡ್ ರೋಲ್ಗೆ. ಸೊ ಅದ್ರಲ್ಲಿ ಸಿಲೆಕ್ಟ್ ಆದೆ ನಾನು. ಸೊ ಆ ಮೂವಿ ಸ್ಟಾರ್ಟ್ ಆಗಿರ್ಲಿಲ್ಲ, ಕರ್ವಾ ಸ್ಟಾರ್ಟ್ ಆಯ್ತು ಅವ್ರದೇ ಪ್ರೊಡಕ್ಷನ್ ಅಲ್ಲಿ. ಸೊ ಆವಾಗ ನವನೀತ್ ಸರ್ ಅವರು ಈ ತರ ಒಂದು ಹ್ಯಾಕರ್ ರೋಲ್ ಇದೆ, ನೀನ್ ಮಾಡ್ಬೇಕು, ಅದಕ್ಕೆ ನಾನು ಹೋಗಿ ಮಾಡಿ ಬಂದಿರೋದು. ಸೊ ಅವರು ಅದೇ ಪ್ರೊಡಕ್ಷನ್ ಥರ್ಡ್ ಫಿಲ್ಮ್ ಅಲ್ಲಿ ನಾನು ಲೀಡ್ ಆಗಿ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರ ಈಗ ನೀವು 8 ಸಿನಿಮಾಗಳಲ್ಲಿ ಬಿಸಿ ಆಗಿದ್ರೆ ಮೋಸ್ಟ್ ಬಿಸಿಯಸ್ಟ್ ಆಕ್ಟರ್ ಅಂತ ಅನಿಸ್ತಾ ಇದೆ. ದೇವರ ಕೃಪೆ. ಯಾವ್ಯಾವ ಸಿನಿಮಾಗಳು ಅಂತ ಹೇಳೋದಾದ್ರೆ, ಅದೇ ಕನ್ನಡದಲ್ಲಿ 2 ಸಿನಿಮಾ ಟೇಕ್ ಆಫ್ ಆಗಿದೆ ಆಲ್ರೆಡಿ. ಅದೇ ಒಂದ್ರದ್ದು ಡಿ ಕೆ ಬೋಸ್ ಅಂತ, ಸ್ವರ್ಣಲತಾ ಕರ್ವಾ 6-5 ಟೈಟಲ್ ಫಿಕ್ಸ್ ಆಗಿಲ್ಲ. ಚಾವಡಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ಕನ್ನಡ ಮತ್ತು ತುಳು ಎರಡು. ಇನ್ನೊಂದು ಹೆಸರಿಡ್ದ ಸಿನಿಮಾ ಕಾರ್ಕಳದ ಒಬ್ರು ಡೈರೆಕ್ಟರ್ ಮಾಡ್ತಾ ಇದ್ದಾರೆ ಕನ್ನಡ. ಆಮೇಲೆ ತುಳುವಲ್ಲಿ 4 ಸಿನಿಮಾಗಳು, ಗೋಲ್ಮಾಲ್, ಚಾವಡಿ, ಲಾಸ್ಟ್ ಬೆಂಚ್, ಪಮ್ಮಣ್ಣ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ರಿಸೀವ್ ಮಾಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ತಮ್ಮ ಹೆಸರು? ನಾನಿಲ್ಲೇ ಮಂಗಳೂರು ಕಾಫಿ ಕಾರ್ಡಿಂದ ಕಾಲ್ ಮಾಡ್ತಾ ಇರೋದು. ಕಾಫಿ ಕಾರ್ಡಿಂದ. ತಮ್ಮ ಹೆಸರು ಹೇಳಲಿಲ್ಲ. ಪ್ರಸನ್ನ ಅಂತ. ಪ್ರಸನ್ನ ಅವರ, ಹೇಳಿ ಪ್ರಸನ್ನ ಅವರೇ. ಹೇಳಿ ಪ್ರಸನ್ನ ಭಾಯ್. ಈಗ ಫೋನ್ ಮಾಡ್ಬೇಕು ಅಂತ ಹೇಳಿದ್ರೆ ಚಾನಲ್ ನೋಡಿ ಫೋನ್ ಮಾಡ್ಬೇಕಾಗುತ್ತೆ. ಹೌದೌದು, ಕಂಡ ಬಿಟ್ಟು ಬಿಜಿ ಆಗಿದ್ದಾರೆ ಅಲ್ಲ, ಲೈಫ್ ಅಲ್ಲಿ ಬಿಜಿ ಆಗಿರ್ಲೇಬೇಕು, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನಾವು ಒಂದು 3-4 ವರ್ಷ ಒಟ್ಟಿಗೆ ನಮ್ಮ ಇದರಲ್ಲಿ ಕೂಡ ಇದ್ದ ಪೃಥ್ವಿ. ಸೊ ಈಗ
ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನೋಡ್ತಾ ಇದ್ದೆ ನಾನು ಸ್ಟುಡಿಯೋದಲ್ಲಿ, ನನ್ನ ಶೋ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತಿದೆ, ಹಾಗೆ ಖುಷಿ ಆಯ್ತು ಫೋನ್ ಮಾಡಿ ಮಾತಾಡುವ ಅಂತ. ಥ್ಯಾಂಕ್ ಯು. ಆಕ್ಚುಲಿ ನಿಮ್ಮ ಕನ್ನಡ ಮತ್ತೆ ಪೃಥ್ವಿ ಅವರ ವಾಯ್ಸ್ ಇರ್ಬೋದು, ಎರಡರೂ ಕೂಡ ಫ್ಯಾನ್ ನಾನು. ಯಾಕಂದ್ರೆ ಅವರ ಕನ್ನಡ ಸ್ಪಷ್ಟ ಇಲ್ಲ, ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವರಿಂದ, ಇವ್ರು ಕಲ್ಸಿದ್ರು. ಆಂಕರಿಂಗ್ ಹೋದಾಗಲ್ಲ ಎಲ್ಲ ದೊಡ್ಡ ದೊಡ್ಡ ಶೋಸ್ ಇದ್ರೆ, ತುಂಬಾ ದೊಡ್ಡ ದೊಡ್ಡ ಶೋಸ್ ಮಾಡ್ತಾ ಇದ್ದೆ, ನೆಕ್ಸ್ಟ್ ಮೂಮೆಂಟ್ ಇವ್ರಿಗೆ ಮೆಸೇಜ್ ಕಂಟೆಂಟ್ ಕಳಿಸಿ ಅಂತ. ಇವರು ನನಗೆ ಇಷ್ಟು ದುದ್ದುದ್ದ ಕಂಟೆಂಟ್ ಕಳಿಸೋದು ಬರ್ದು ನಾನು ಅದನ್ನು ಹೋಗಿ ಅಲ್ಲಿ ಓದಿರೋದು ಅಷ್ಟೇ. ಪ್ರಾಯಶಃ ನಾನು ಆಂಕರ್ ಆಗಿದ್ದೆ ಪ್ರಸನ್ನ ಅವರಿಂದ. ಹೇಳಲಿಕ್ಕೆ ಆ ಟ್ಯಾಲೆಂಟ್ ಇದ್ರೆ ಮಾತ್ರ ಸಾಧ್ಯ ಆಗೋದಲ್ಲ. ಆಕ್ಚುಲಿ ಯಾವ್ದೆಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಂಗಳೂರು, ನಮ್ಮ ಕರಾವಳಿ ಕರ್ನಾಟಕ ಜನ ತುಂಬಾ ಒಂದು ನಾಮೇ ತೆಗೆದುಕೊಳ್ಬೇಕು. ಡ್ಯಾನ್ಸರ್ ಆಗಿ, ಸಿಂಗರ್ ಆಗಿ, ಆಕ್ಟರ್ ಆಗಿ, ಆರ್ ಜೆ ಆಗಿ, ಎನ್ ಸಿ ಆಗಿ, ಇನ್ನೇನ್ ಬಾಕಿ ಇದೆ ಅಂತ ನನಗೆ ಗೊತ್ತಿಲ್ಲ. ಇನ್ನೇನ್ ಬಾಕಿ ಇದೆ ಅಂತ ಕೇಳೋದಕ್ಕೆ ಸಮಯ ನನಗೆ ಇಂಟ್ರೊಡಕ್ಷನ್ ಗೆ ಒಂದ್ ಎರಡು ನಿಮಿಷ ಆಯ್ತು, ಮಾಮೂಲಿ ಆದ್ರೆ. ನಿಜವಾಗಿ ನಿಜವಾಗಿ ಅವಿನಾಶ್, ನಿಮ್ ಶೋ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪ್ರಸನ್ನ. ಅಲ್ಲ, ಆದಷ್ಟು ಬೇಗ ಇನ್ನಷ್ಟು ಸಿನಿಮಾಗಳು ಬರ್ಲಿ. ತುಳುವಲ್ಲಿ ತುಂಬಾ ಗ್ಯಾಪ್ ಆಯ್ತಲ್ಲ ಈಗ. ಹೌದು, ತುಳುವಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಯಾವ್ದು ತುಳುವಲ್ಲಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತು ಅಂತ. ವಿ ಆರ್ ಮಿಸ್ಸಿಂಗ್ ಹಿಮ್. ಹೌದೌದು, ಗ್ಯಾಪ್ ಜಾಸ್ತಿ ಆದ ನಂತರವೇ ಜನರಿಗೆ ಇನ್ನು ಯಾವಾಗ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗೋದಲ್ಲ. ಇನ್ನು ಒಂದು ಬ್ಲಾಕ್ ಬಸ್ಟರ್ ಜೊತೆಗೆ ಬರ್ಲಿ ನನ್ನ ಕಡೆಯಿಂದ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಅವರ ಕರೆ ಮಾಡಿದ್ದಕ್ಕೆ. ಇದು ಆರ್ಚಿ ಪ್ರಸನ್ನ, ರೆಡ್ ಎಫ್ ಎಂ ಎಂದ ಕರೆ ಮಾಡಿದ್ರು. ನಾನು ಕೂಡ ಅವ್ರ ಜೊತೆ ಕೆಲವೊಂದು ಶೋಗಳು ಮಾಡಬೇಕು ಅನ್ಸುತ್ತೆ. ಅವ್ರಿಗೆ ನಮ್ದು ಕನ್ನಡ ಎಷ್ಟಾದ್ರೂ ಮಿಕ್ಸ್ ಆಗುತ್ತೆ ಇಂಗ್ಲೀಷ್, ನಮ್ದು ಕ್ಯಾಶುವಲ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಹೋಲ್ಡ್ ಬಹಳ ಕಷ್ಟ. ಅವ್ರು ಒಂದು ಡಿಕ್ಷನರಿ ತರ ಮಾತಾಡ್ತಾರೆ, ಫುಲ್ ವರ್ಡ್ಸ್ ಅವ್ರ ಹತ್ರ, ಶಬ್ದಕೋಶ ಬಹಳ ಇದೆ ಅವ್ರ ಹತ್ರ. ಓಕೆ, ಇನ್ನು ನೀವು ಕರ್ವಾ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡ್ತೀರಾ, ಅದಾದ್ಮೇಲೆ ಪಿಲಿಬೈಲಿಯ ಮೂಲಕ ನಿಮ್ಗೆ ಒಂದು ದೊಡ್ಡ ಟ್ವಿಸ್ಟ್ ಅಂತ ಅನ್ಸುತ್ತೆ, ಟರ್ನಿಂಗ್ ಪಾಯಿಂಟ್ ನೀವು ಕೆರಿಯರ್ ಅಂತ ಹೇಳ್ಬೋದು. ಖಂಡಿತವಾಗ್ಲು, ಬರ್ಕೆ ಸಿನಿಮಾ ಆದ ನಂತರ ನನಗೆ ತುಳುವಲ್ಲಿ ಜಾಸ್ತಿ ಅವಕಾಶಗಳು ಸಿಕ್ಕಿರಲಿಲ್ಲ, ಜಾಸ್ತಿ ಎಲ್ಲ ಸಿಕ್ಕೇ ಇರಲಿಲ್ಲ. ಆವಾಗ ಎಕ್ಕಸಕ್ಕಾಗಿ ನಾನು ವಾಯ್ಸ್ ಕೊಡಕ್ ಹೋಗಿದ್ದೆ. ಸೂರಜಣ್ಣ ಕರೆದಿದ್ರು, ಮಯೂರ್ ಶೆಟ್ಟಿ ಅವರು ಕರೆದಿದ್ರು, ನಾನು ಹೋಗಿದ್ದೆ. ಹೋದ ತಕ್ಷಣ ವಾಯ್ಸ್ ಕೊಟ್ಟ ತಕ್ಷಣ ಸೂರಜಣ್ಣ ಹೇಳಿದ್ ನೆಕ್ಸ್ಟ್ ಫಿಲ್ಮ್ ಅಲ್ಲಿ ನಿಮ್ಗೆ ಆಪರ್ಚುನಿಟಿ ಕೊಡ್ತೀನಿ ಅಂತ. ಎಲ್ಲರೂ ಹೇಳ್ತಾರೆ ಡೈರೆಕ್ಟರ್ಗಳು, ಅದನ್ನ ನಂಬಕ್ಕಾಗಲ್ಲ. ಆದ್ರೆ ಅದರಲ್ಲೂ ಸೂರಜ್ ಅವ್ರು ಹೇಳಿದ್ರೆ ನಂಬಕ್ಕೆ ಆಗಲ್ಲ. ಅವ್ರಿಗೆ ಎಲ್ಲರೂ ಕೇಳ್ತಾ ಇರ್ತಾರೆ, ಹೇಳ್ತಾರೆ, ನಾನು ಕೇಳಿಲ್ಲ, ಬಟ್ ಅವರಾಗೆ ಹೇಳಿರುವಂತದ್ದು. ಆಮೇಲೆ ಪಿಲಿಬೈಲ್ ಸ್ಟಾರ್ಟ್ ಆದಾಗ ಅವ್ರು ಫೋನ್ ಮಾಡಿ ನೀನ್ ಬಂದ್ ಮಾಡ್ಬೇಕು. ನನಗೆ ಶಾಕ್, ನನ್ಗೆ ಅವ್ರ ಟಚ್ಚು ಇಲ್ಲ, ಅವ್ರ ಪರಿಚಯನು ಇಲ್ಲ, ಏನೂ ಇಲ್ಲ. ಅವ್ರು ಗೊತ್ತು ನನ್ನ ಲೈಫಲ್ಲಿ ಏನೋ ಸ್ಟ್ರಗಲ್ಸ್ ಇದೆ ಅಂತ. ನಾನು ನಿಜವಾಗ್ಲೂ ಆಭಾರಿ ಅವ್ರಿಗೆ. ಖಂಡಿತವಾಗ್ಲೂ ಇವಾಗ ಬರ್ತಾ ಇರುವಂತ ಎಲ್ಲ ಆಪರ್ಚುನಿಟಿ ಬಿಕಾಸ್ ಆಫ್ ಫಿಲಿಬೈಲ್ ಅಮ್ಮನಕ್ಕ. ಅದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಓಕೆ, ಎಕ್ಸಾಕ್ಟ್ ಫೈನ್. ಅಲ್ಲಿಂದ ರಾಜರು ಸಿನಿಮಾ ಮಾಡಿದ್ರಿ, ರಾಜರು ಸಿನಿಮಾದಲ್ಲಿ 4 ಹೀರೋಗಳಲ್ಲಿ ಅವರು. ಅದಾದ ನಂತರ ಅಲ್ಲಿ ಕಾಂಟ್ಯಾಕ್ಟ್ಸ್ ಏನಾದ್ರೂ ಜಾಸ್ತಿ ಆಯ್ತಾ ಆ ಸಿನಿಮಾ ಮಾಡಿದ್ರಿಂದ ಏನಾದ್ರು, ಅಂದ್ರೆ ಸುದೀಪ್ ಅವ್ರನ್ನ ಮೀಟ್ ಆಗುವಂತ ಅವಕಾಶ? ಹಾ ಹೌದು, ನನ್ನ ರೋಲ್ ಮಾಡೆಲ್ ಮೊದಲಿಂದ ಸುದೀಪ್ ಸರ್ ಬಹಳ ದೊಡ್ಡ ಫ್ಯಾನ್ ನಾನು. ಆ ಒಂದು ಪ್ರಾಜೆಕ್ಟ್ ಇಂದಾಗಿ ಅವ್ರನ್ನ ಮೀಟ್ ಮಾಡುವಂಥದ್ದು, ಅದಕ್ಕಿಂತ ಮೊದಲು ಕೂಡ ಮೀಟ್ ಆಗಿದ್ದೆ ಒಂದು ಶೋ ಅಲ್ಲಿ, ರಿಯಾಲಿಟಿ ಶೋ ಅಲ್ಲಿ ಡ್ಯಾನ್ಸ್ ಮಾಡಿದಾಗ ಅವ್ರು ಮೀಟ್ ಮಾಡಿದ್ದೆ. ಬಟ್ ಮುಖದ ಮಾತಾಡಕ್ಕೆ ಸಿಕ್ಕಿದ್ದು ಅದರಿಂದ. ರಾಜರು ಒಳ್ಳೆ ಒಂದು ಆಪರ್ಚುನಿಟಿ ನನಗೆ ಆಸ್ ಅನ್ ಆಕ್ಟರ್ ಹೇಳೋದಕ್ಕಿಂತ, ಆಪರ್ಚುನಿಟಿ ವೈಸ್ ಅನ್ನೋದಕ್ಕಿಂತ ಆಸ್ ಅನ್ ಆಕ್ಟರ್ ನನಗೆ ಬೆಂಗಳೂರಿನ ಒಂದು ಸ್ಲಮ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುವಂತ ಹುಡುಗನ ರೋಲ್ ಮಾಡಕ್ ಸಿಕ್ಕಿರೋದು ಚಾಲೆಂಜಿಂಗ್ ಆಗಿತ್ತು, ಬಹಳ ಖುಷಿ ಆಯ್ತು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಪಿಲಿಬೈಲ್ ಅದಾದ್ಮೇಲೆ ಈಗ ತುಂಬಾ ಗ್ಯಾಪ್ ಆಯ್ತು, ಈಗ ಸಿನಿಮಾ ನಿಮ್ಮನ್ನ ನೋಡ್ಬೇಕು ಅಂತ ಬಹಳ ಇಷ್ಟಪಡ್ತಾ ಇದಾರೆ, ಯಾಕೆ ಇಷ್ಟು ಗ್ಯಾಪ್ ಆಯ್ತು ಅಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಸಿನಿಮಾ ಟೋಟಲ್ ತುಳುವಲ್ಲಿ 4 ಸಿನಿಮಾ ಆಗ್ತಾ ಇದೆ. ಓಕೆ, ಸೊ ಆನ್ ಪ್ರೋಸೆಸ್. ಸೊ ಕೆಲವೊಂದು ಸಿನಿಮಾಗಳು ಟೆಕ್ನಿಕಲಿ ಬಹಳ ಇಂಪ್ರೂವೈಸ್ ಲೆವೆಲ್ ಅಲ್ಲಿ ಮಾಡುವಂತ ಪ್ರಯತ್ನ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಪ್ರಾಯಶಃ ಏಪ್ರಿಲ್ ಅಥವಾ ಆಗಸ್ಟ್ ಆ ತರ ಸಿನಿಮಾಗಳು ರಿಲೀಸ್ ಆಗುತ್ತೆ. ಓಕೆ, ಏನು ಅಂಬರ್ ಕ್ಯಾಟ್ರಸ್ ಅಲ್ಲಿ ಸೌರಭ್ ಅವ್ರಿಗೂ ಕೂಡ ನಿಮ್ದೇ ವಾಯ್ಸ್ ಅಂತ. ನಾವು ಆ ಫಿಲ್ಮ್ ನೋಡಿದಾಗ ಫಸ್ಟ್ ಸೌರಭ್ ವಾಯ್ಸ್ ಕೇಳಿದ ಕೂಡ ಟೋಟಲಿ ನಾನು ಅಲ್ಲದೆ, ನಾನು ಹೀರೋ ಅಲ್ಲದೆ, ನಾನು 5 ಹೀರೋಗಳಿಗೆ ಅಂದ್ರೆ ವೆಲ್ ಆಫ್ ಹೀರೋಗಳಿಗೆ, ತುಳು ಹೀರೋಗಳಿಗೆ ನಾನು ವಾಯ್ಸ್ ಕೊಟ್ಟೆ. ಯಾವ್ಯಾವ ಸಿನಿಮಾಗಳು? ಒಂದು ಎಕ್ಕಸಕ, ಐಸ್ ಕ್ರೀಮ್, ಆಮೇಲೆ ಅಂಬರ್ ಕ್ಯಾಟ್ರಸ್, ಅರ್ಜುನ್ ವರ್ಸಸ್ ಅಮೃತ, ಆಮೇಲೆ ಇನ್ನೊಂದು ಸಿನಿಮಾ ರಿಲೀಸ್ ಆಗಬೇಕು ಕೋರಿ ರೊಟ್ಟಿ ಅಂತ, ಅದು ಇನ್ ರಿಲೀಸ್ ಆಗಬೇಕು. ಐಸ್ ಕ್ರೀಮ್ ಅಲ್ಲಿ ರೂಪೇಶ್ ಅವರಿಗೆ ನಿಮ್ಮ ನಾನು ಕೊಟ್ಟಿದ್ದೆ ವಾಯ್ಸ್. ಓಕೆ ಫೈನ್. ಓಕೆ, ನೀವು ವಾಯ್ಸ್ ಕೊಡ್ತೀರಾ, ಬಹಳ ಇಷ್ಟ ನಿಮಗೆ ಅದರ ವಾಯ್ಸ್, ನಿಮ್ಮ ವಾಯ್ಸ್ ಕೇಳಕ್ಕೂ ಇಷ್ಟ ನಮಗೆ. ನಿಮ್ಮ ಫೇವ್ರೇಟ್ ವಾಯ್ಸ್ ಯಾವುದು ಅಂತ? ನನ್ನ ಫೇವ್ರೇಟ್ ವಾಯ್ಸ್ ಆಕ್ಟರ್ಸ್ ವಾಯ್ಸ್, ಹಾಲಿವುಡ್ ಅಲ್ಲಿ ತುಂಬಾ ಜನ ಇದ್ದಾರೆ. ಇಂಡಿಯನ್ ಸಿನಿಮಾ ಬಂದ್ರೆ ನಾನಾ ಪಟೇಕರ್, ಸುದೀಪ್, ಆಮೇಲೆ
ಮಾಧವನ್ ಓಕೆ ಸಾಕಷ್ಟು ಕಾಲರ್ಗಳು ಕೂಡ ಮಾತಾಡ್ತಾ ಇದ್ದಾರೆ. ಈಗ ಕೆಲವೊಂದು ಕಾಲರ್ಗಳನ್ನ ನಾವು ಮಾತಾಡಿಸ್ತಾ ಹೋದ್ವಿ, ಅದ್ರ ಜೊತೆ ನಿಮಗೆ ಪರಿಚಿತರು ಕೂಡ ಕಾಲ್ ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಮಂಜುರ ಇರ್ಬೋದು, ಅದೇ ರೀತಿಯಾಗಿ ಲಿರಿಕ್ ಬರೆದಂಥ. ಓಕೆ, ನಾವು ಇದೇ ರೀತಿ ಹೇಳೋದಾದರೆ ನಾನು ಅದೇ ಆಗೊಂದು ಕಾಲ್ ಬಗ್ಗೆ ಹೇಳಬೇಕಾದ್ರೆ ಮತ್ತೊಂದು ಕಾಲ್ ಬಂತು. ಯಾವಾಗಲೂ ನಾವು ಒಂದು ಸೆಲೆಬ್ರಿಟಿಗೆ ಒಂದು ಕಾಲ್ ಮಾಡಿದಾಗ, ವೆಲ್ ನೋನ್ ಹೀರೋ ಕಾಲ್ ಮಾಡಿದಾಗ, ಸಾಮಾನ್ಯವಾಗಿ ಎಲ್ಲರೂ ಅಲ್ಲ ಪರ್ಸೆಂಟೇಜ್ ಅವ್ರು ಮಾತಾಡೋ ಒಂದು ಇದಿರುತ್ತೆ, ಬಟ್ ನೀವು ಯಾವಾಗಲೂ ಯು ಆರ್ ಸೋ ಹಂಬಲ್, ಇದು ಹೇಗೆ ಸಾಧ್ಯ ಅಂತ ಎಲ್ಲೂ ಒಂದು ಆ್ಯಟಿಟ್ಯೂಡ್ ಮೇಂಟೈನ್ ಮಾಡಲ್ಲ. ಇಲ್ಲ, ಆ್ಯಟಿಟ್ಯೂಡ್ ಮೇಂಟೈನ್ ಮಾಡ್ಲಿಕ್ಕೆ ಏನಾದರೂ ಇರಬೇಕು. ಸ್ಪೆಷಲಿ ಮೈ ಬಿಗಿನಿಂಗ್ಸ್ ಆರ್ ವೆರಿ ಹಂಬಲ್, ತುಂಬಾ ಹಂಬಲ್ ಬಿಗಿನಿಂಗ್ ಇಂದಾನೆ ಬಂದಿರೋ. ಮಾಡಿದವರು ಯಾವ ಲೆವೆಲ್ಗೆ ಇದು ಮಾಡ್ತಾರೆ ಅಂತಂದ್ರೆ, ಅದಕ್ಕೆ ಹೇಳಿದ್ ನಾನು. ಇಲ್ಲ, ನನ್ನ ಬಿಗಿನಿಂಗೇ ತುಂಬಾ ಹಂಬಲ್ ಆಗಿತ್ತು. ಐ ಮೀನ್ ದ ವೇ ಐ ವಾಸ್ ಬ್ರಾಟ್ ಅಪ್ ಬೈ ಮೈ ಫಾದರ್ ಮೈ ಮದರ್. ಅಪ್ಪ ಅವ್ರ ಆದರ್ಶ ತುಂಬಾನೇ, ಅಂದ್ರೆ ಎಲ್ಲಾನು ಪಾಲಿಸ್ಲಿಕ್ಕೆ ಆಗ್ಲಿಲ್ಲ ನನ್ನ ಕೈಲಿ, ತುಂಬಾ ತಪ್ಪುಗಳನ್ನು ನಾನು ಮಾಡಿದ್ದೀನಿ ಲೈಫಲ್ಲಿ. ಬಟ್ ವಾಟ್ ಎವರ್ ಅವರು ಹಾಕೊಟ್ಟಿರುವಂತ ಒಂದು ಪದ್ಧತಿ ಇದೆಯಲ್ಲ, ಅದೇ ನನ್ನ ಕೈ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋದು. ನನ್ನ ಬೇಸಿಕಲಿ ಯಾರು ಇನ್ಫ್ಲುಯೆನ್ಸ್ ಇರಲಿಲ್ಲ, ನೋ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಓನ್ಲಿ ಥಿಂಗ್ ಇಸ್ ಅವ್ರದ್ದೊಂದು ಏನೋ ಹೇಳ್ತಾರಲ್ಲ, ಒಂದು ಸ್ಪಿರಿಚುವಲ್ ಪವರ್ ಇತ್ತು ನನಗೆ. ಯೂಶ್ವಲಿ ಎಲ್ಲೇ ಹೋದರೂ ಕೂಡ ಅವ್ರದ್ದೊಂದು ಆಶೀರ್ವಾದ ಇರುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಅಂಡ್ ನನ್ನ ಬ್ಯಾಕ್ಗ್ರೌಂಡ್ ತುಂಬಾ ಹಂಬಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇವಾಗಲೂ ಆಗೇ ಇದ್ದೀನಿ, ಅದ್ರ ಇನ್ ಮಾಡಕ್ ತುಂಬಾ ಇದೆ ಅಲ್ಲ. ಓಕೆ, ಈಗ ಪೃಥ್ವಿ ಅಂಬರ್ ಬಗ್ಗೆ ನಾನು ಹೇಳಿದೆ. ಈಗ ನಮ್ಮಲ್ಲಿ ನಮ್ಮ ಚಾನೆಲ್ ಅಲ್ಲಿ ಕೆಲವೊಂದು ಸೆಲೆಬ್ರಿಟಿಗಳು ಬಂದರು, ಅವ್ರು ಬಂದು ಪೃಥ್ವಿ ಅಂಬರ್ ಅವ್ರ ಬಗ್ಗೆ ಏನ್ ಹೇಳಿದ್ರು, ಒಳ್ಳೇದು ಹೇಳಿದ್ರ ಕೆಟ್ಟದ ಹೇಳಿದ್ರ, ಕೆಟ್ಟದಂತ ಹೇಳಿರಲ್ಲ, ಏನ್ ಹೇಳಿದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಪೃಥ್ವಿ ಅಂಬರ್ ಪಿಲಿಬೈಲ್ ಯಮಕದ ಹೀರೋ, ಹೀರೋ ಎಂಚ ಪಿಕ್ ಮಾಡ್ತಾರ ಸಿನಿಮಾಗ ಈ ಜಾದವಣ್ಣಗ ಬಾರು ಬಾರಿ ಎಡ್ಡೆ ಜನ ಪರ್ಸ್ನಲಿ ಅದು ಸೆಟ್ ಇಲ್ಲ ಸೂಪರ್ ಅದೇ ಪಿಲಿಬೆಳಿತೀನಿ ಬುಕ್ಕ ಪಿದೈ ಬೆಡ್ಡೆ ಜನ ರಂಜಿ ಪವರಿ ಪ್ರತಿಯೊಡ ಪಾತ್ರನಲ್ಲಿ ಒಂಜಿ ಎಕ್ಕ ಸಕಿ ಆರ್ಟಿಸ್ಟ್ ಬಿಡಿತೀನಿ ಇಂಚ ಬಣ್ಣ ಡಬ್ಬಿಂಗ್ ಆರ್ಟಿಸ್ಟ್ ಬಿಡಿತೀನಿ ಹೀರೋ ಒಂಜಿ ವಾಯ್ಸ್ ಕೊರ್ರೆ ಐತ ಹೀರೋ ಬಾಂಬೆ ದಾರನ ತುಲು ಒಂಚೂರ ಬಾಂಬೆದ ತುಳಿತೀನಿ ಬಟ್ ಅಂಜಿ ಏರಿಯರ್ ನಾನಾಗ ಅಂಬೇರ್ ತಿಕ್ಕಿನ ಪೃಥ್ವಿ ಅಂಬರ್ ಗೊತ್ತೇರಿ ಬರ್ತಾರ ಒಂಜಿ ಈ ಟೋಟಲ್ ಹೀರೋಗಾರ ಒಂಜಿ ಒಂಜಿ ಗಂಟೆ ತುಲ ಡಬ್ಬಿಂಗ್ ಮಂತೇರಿ ಆ ಲಿಪ್ಸಿಂಕ್ ಬುಕಾರ ವಾಯ್ಸ್ ರಂಜಿ ಮಾಡ್ಯುಲೇಷನ್ ಮಾಡ್ಯುಲೇಷನ್ ಒಂಜಿ ಗಂಟೆ ತುಲ ರಪ್ಪ ಮಂತಿರಾರೆ ಹೆಂಗಾನು ಏರು ಮಾರ ಜನ ಹೆಂಗೆ ಬುಕಾರ ಪಾತ್ರನ ಮತ್ತೆ ಇಷ್ಟ ನಾನು ಅಪ್ಪಗನೆ ಬಂತೆ ಹೀರೋ ನೆಕ್ಸ್ಟ್ ಪಿಕ್ಚರ್ ಏನ ಪಿಕ್ಚರ್ ಹೀರೋ ಅಂತ ಅಪ್ಪಗನೆ ಬಂದೆ ನಾನು ಇತ್ತಲ ನೆನಪೊಂಡು ಬ್ಯಾಂಗ್ಳೂರು ಸ್ಟುಡಿಯೋಡ ಬಂದಿನಿ ರಾಜಯ್ಯ ನಗರ ಬಟ್ ಟೈರ್ದು ಕಾರ್ ಎನ್ ಖಾತೆ ಟಚ್ ಇಜ್ಜ ಅಂತ ಬಟ್ ಯಾನು ಆ ನುಮ್ಗಿನ ಏನು ಸ್ಕ್ರಿಪ್ಟ್ ಬಂದಿದ್ದೆ ಅಪ್ಪಗ ಏನು ಪಂಡೆ ಯಾರಿಗೆ ಕಾಲ್ ಮಾಡ್ತದೆ ಎಂಕ್ಲನ ಪಿಕ್ಚರ್ ರೆಡಿ ಆದ ಪಿಲಿಬೈಲಿ ಯಮುನಕ್ಕ ಅಂದ್ರೆ ಈರು ಮಲ್ಪೋರ ನೆಟ್ ಇತ್ತ ಬ್ಯಾಂಗ್ಳೂರ್ ಸೀರಿಯಲ್ ಪರ ಮಲ್ದಿದ್ದಾರೆ ಅಪ್ಪಗ ಫ್ರೀ ತರ್ನ ಮಲ್ಪುಲ್ ಎಂಚ ಅಂಚ ಅಂದ್ ಓಕೆ ಮಲ್ಪುಗ ನಂಚ ಬತ್ತೇರು ಮಲ್ದೇರು ಅಂಚ ಇತ್ತ ಅವು ಫ್ರೆಂಡ್ಶಿಪ್ ಅಂಚನ ಉಂಡಂತೆ ಅವು ಮಂತೆ ಮಲ್ಲಾಂಡಿತ್ತೆ ಆರ್ಟಿಸ್ಟ್ ಬುಕ್ ಆಕ್ಟಿಂಗ್ ಅವರು ಡ್ಯಾನ್ಸ್ ಜನಲ ಬೆಸ್ಟ್ ಅಲ್ಲ ಪ್ರಾಬ್ಲಮ್ ಇಲ್ಲ ಬಟ್ ಅಕ್ಕಡೆ ವರ್ಕ್ ಮಾಡಿ ನಮಕ್ಕೆ ಖುಷಿ ಆಗ ಖುಷಿ ಬುಕ್ ನಮ್ಮ ಒರಿಯಲ್ಲಿ ಏರಲ್ಲಿ ತುಂಬುದು ಒಂದೊಂದು ಪೇರು ಆಪೋಜಿ ಇತ್ತು ಜನ ಆರ್ಟಿಸ್ಟ್ನ ಗ್ಲೂಪ್ನಾಗ ಯಾನ್ ಹೀರೋ ಯಾನ್ ಅಂಚ ಅವ್ಜಿ ಬಟ್ ಅದು ಹೀರೋ ಲೆಕ್ಕ ಜರುಗದಂತೆ ಹೆಂಗ್ ಲೆಕ್ಕನೆ ಫ್ರೆಂಡ್ಲಿ ಅದು ಸೂಪರ್ ಅಂಚದು ನೆಕ್ಸ್ಟ್ ಯಾರನ್ನೇ ಒಂದು ಪ್ಲಾನ್ ಮಾಡ್ತಂದ್ರಲ್ಲ ಇಂಕಲ್ ಮಲ್ಪೋಟ್ರೆ ನೆಕ್ಸ್ಟ್ ಇಂಗ್ಲೀಷ್ ಹೀರೋ ಯಾನ್ ಕೇಂದ್ರ ವಿಲನ್ ಹೆಂಚ ಉಂಡು ಮಲ್ಪೋಲಿ ಅಂದ್ರೆ ಆರೆಗ್ಳು ಬಂದಾಗ ಹೊಸ ಹೊಸದಾದ್ರೆ ಮನ್ಬಿಡ ಆಸೆ ಒಂದು ಎಂಕಲ್ ಹಾಕ್ಲಿಂದ ದಾದ ಬೇತ ಬೇತ ಟೈಪ್ ತೋಪಾಡ್ ಎಂಕ್ಲೋ ಜಾಸ್ತಿ ಈ ಕಾರ್ ಬಂದು ಮಲ್ಪುಗ ನಂಚ ಇಂಗ್ಲೀಷ್ ಮೂವಿ ಡಾರ್ ವಿಲನ್ ಲೆಕ್ಕ ಪೋಸ್ಟರ್ ರಿಲೀಸ್ ಆದಿತ್ತು ಈಗ ಒಂದು ಆರ್ಡರ್ ಪ್ರಕಾರ 1, 2, 3, 4 ಹೇಳಬೇಕು ಹ್ಯಾಂಡ್ಸಮ್ ಹಂಗ್ಸ್ ಆಫ್ ಕೋಸ್ಟಲ್ ವುಡ್ ಓಕೆನಾ ನೀವು ಹೇಳಲೇಬೇಕು ಇದು ಮಾಡೋಂಗಿಲ್ಲ ಆಮೇಲೆ ಫೋನ್ ಮಾಡಿ ಅವ್ರಿಗೆ ಇದು ಮಾಡ್ಬೋದು ಈಗ ಅವರೆಲ್ಲ ನೋಡ್ತಿರ್ತಾರೆ ಐ ವಿಲ್ ಓಕೆ ಓಕೆ ಅನೂಪ್ ಸಾಗರ್ ಅರ್ಜುನ್ ಕಾಪಿಕಾಡ್ ರೂಪೇಶ್ ಶೆಟ್ಟಿ ಪೃಥ್ವಿ ಅಂಬರ್ You've given me a difficult choice. ಎಲ್ಲರೂ ಚೆನ್ನಾಗಿದ್ದಾರೆ ಅದರಲ್ಲಿ ಚೂರ್ 1% 1% ಇಲ್ಲ ಐ ವಿಲ್ ನಾಟ್ ಸೇ ದಿಸ್ ಬಿಕಾಸ್ ಆಲ್ ದ ಫೋರ್ ಆಫ್ ದೆಮ್ ಆರ್ ಗುಡ್ ಓಕೆ ಯಾರಿಗೆ ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ ಪೃಥ್ವಿ ಅಂಬರ್ ಪೃಥ್ವಿ ಅಂಬರ್ ಅವರಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ನನಗಂತೂ ಅವ್ರ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ ಐ ಥಿಂಕ್ ಎವ್ರಿಥಿಂಗ್ ಇನ್ ಹಿಮ್ ಇಸ್ ಪಾಸಿಟಿವ್ ಪೃಥ್ವಿ ಅಂಬರ್ ಅಲ್ಲಿ ಅವರ ಆಕ್ಟಿಂಗ್ ಇರಲಿ ಡ್ಯಾನ್ಸಿಂಗ್ ಮಾರ್ಷಲ್ ಆರ್ಟ್ಸ್ ಸೊ ಒಂದು ಹೀರೋ ಅಲ್ಲಿ ಇರೋ ಮೆಟೀರಿಯಲ್ ಎವ್ರಿಥಿಂಗ್ ಇಸ್ ದೇರ್ ಸಿ ನಾರ್ಮಲಿ ಆಕ್ಟರ್ ಹೀರೋ ಆದ್ಮೇಲೆ ನಮ್ಗೆ ಅಷ್ಟಿಲ್ಲ ಹೀರೋಯಿನ್ಗೆ ಬಟ್ ಹೀರೋ ಆದ್ಮೇಲೆ ಮಾರ್ಷಲ್ ಆರ್ಟ್ಸ್ ಅವ್ರು ಹಿ ನೋಸ್ ಎವ್ರಿಥಿಂಗ್ ಹಿ ಇಸ್ ಅ ಪ್ಯಾಕೇಜ್ ಡೆಫಿನೆಟ್ಲಿ ಓಕೆ ಇವರಲ್ಲಿ ಒಂದು ವಿಷಯ ಕದಿಯೋದಿದ್ರೆ ನಿಮ್ಗೆ ಆಪ್ಷನ್ ಇದ್ರೆ ಇವರಿಂದ ತಗೊಳ್ಬೋದು ನಾನು ಅಂತಿದ್ರೆ ಏನಂತ ತಗೊಳ್ತೀಯ ಪೃಥ್ವಿ ಅಂಬರ್ His dance, the way he dances, I will take that talent out of him. Okay. Prithvi, kaik dikkochi. Prithvi Ambar bagge enu helikke ishta padtira? Ottige work maadidira? He is tumba
ಹಂಬಲ್ ಪರ್ಸನ್ ಡೆಫಿನೆಟ್ಲಿ. ಓಕೆ, ಆಮೇಲೆ ಯಾವುದೇ ಪಾತ್ರ ಕೊಟ್ಟು ಆ ಪಾತ್ರನ ಅರ್ಥ ಮಾಡ್ಕೊಂಡು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಖಂಡಿತವಾಗ್ಲು. ಆಮೇಲೆ ಒಂದು ಹೀರೋ ಅನ್ನೋ ಒಂದು ಇದನ್ನ ಕ್ಯಾರೆಕ್ಟರ್ನ ಒಂದು ಶೋಲ್ಡರ್ ಮೇಲೆ ಎತ್ಕೊಂಡು ಅದನ್ನು ಕ್ಯಾರಿ ಮಾಡುವಂತ ಎಲ್ಲ ಕೆಪಬಿಲಿಟೀಸ್ ಇದೆ ಅವರು. ಓಕೆ ಓಕೆ, ಸೂಪರ್. ಸೊ ಹಾಗಾಗಿ ಒಳ್ಳೆ ಫ್ಯೂಚರ್ ಇದೆ. ಸೊ ಒಳ್ಳೆ ಫ್ಯೂಚರ್ ಮುಂದಕ್ಕೆ. ಸೊ ಅವ್ರ ಜೊತೆ ಆಕ್ಟಿಂಗ್ ಅನ್ನ ಮಾಡಿರುವಂತದ್ದು ಯಾವ್ದ್ರಲ್ಲಿ? ಇವಾಗ ಲವ್ ಲವಿಕ್ ಅಂತ ಒಂದು ಧಾರಾವಾಹಿಯಲ್ಲಿ ಅವ್ರದ್ದು ಒಂದು ಪಾತ್ರ ಇತ್ತು, ಸೊ ಅವಾಗ ಮಾಡಿದ್ವಿ. ಓಕೆ ಓಕೆ, ನೋಡಿದ್ರಲ್ಲ ಯಾವ ಯಾವ ಮಿನಿಮಮ್ ಇನ್ನೂ ಇತ್ತು ಸುಮಾರು, ಒಂದು ಮೂರು ತೋರಿಸಿದ್ವಿ ನಾವು. ಹೇಗೆ ಅನ್ಸುತ್ತೆ ಹೇಳ್ದಂಗೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಈ ಥರ ಲೈವ್ ಆಗಿ ನೋಡೋದು? ಖಂಡಿತವಾಗ್ಲೂ ಫಸ್ಟ್ ಎಕ್ಸ್ಪೀರಿಯನ್ಸ್, ಭಾಳ ಖುಷಿ ಆಯ್ತು ನನಗೆ. ಓಕೆ, ಆಭಾರಿ ಆಗಿದೆ ನಾನು ಮೊದಲನೇದು ಎಲ್ರಿಗೂ ನಾನು ಇಷ್ಟ ಆಗಿದ್ದೀನಿ ಅಂತ ಆದರೆ ನಿಜವಾಗ್ಲೂ ನಾನು ಆಭಾರಿ ಆಗಿದ್ದೀನಿ. ಅಂದರೆ ಓಕೆ, ಐ ಆಮ್ ವೆರಿ ಲಕ್ಕಿ ಅಂತ ಅನಿಸ್ತಾ ಇದೆ ಅಷ್ಟೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಕಾಲ್ ಅಂದ್ರೆ ರಿಸೀವ್ ಮಾಡ್ಬಿಡ್ತೀನಿ. ನಮಸ್ತೆ. ನಮಸ್ತೆ. ಹಲೋ, ಯಾ ಚಾನಲ್ಗೆ ಸ್ವಾಗತ. ಯಾರು ಕರೆ ಮಾಡ್ತಿರೋದು? ಸರ್ ಸೂರಜ್ ಅಂತ ಹೇಳಿ, ಮಂಗಳೂರಿಂದ. ಸೂರಜ್ ಅಂತ, ಓಕೆ. ಪೃಥ್ವಿ ಅವರಿದ್ದಾರೆ, ಮಾತನಾಡಿ. ಪಲ್ಲೆ, ನಮಸ್ತೆ. ಪಲ್ಲೆ, ಸೂರಜ್ ಸರ್. ಎಂಟು ಯಾರು ಸರ್? ನಾನು ಮಾತ್ರ ಅಲ್ಲ, ನನ್ನಂತ ತುಂಬಾ ಸ್ಟಾರ್ಸ್ಗಳಿಗೆ ಬಹಳ ಹೆಲ್ಪ್ ಮಾಡುವಂತ ವ್ಯಕ್ತಿ ಆನ್ಲೈನ್, ಸೂರಿ ಆನ್ಲೈನ್ ಅಂತ ಇವ್ರನ್ನ ಕರೀತಾರೆ ಫೇಮಸ್ಲಿ. ಓಕೆ, ಸೂರಜ್ ಮಾತಾಡಿ. ಸರ್ ನಮಸ್ತೆ. ಅದೇ ಪೃಥ್ವಿ ಅವರು ಲೈವ್ ಅಲ್ಲಿ ಇರೋದು ನನಗೆ ತುಂಬಾ ಖುಷಿ ಆಯ್ತು. ಅದೇ ಮಾತಾಡೋಣ ಅಂತ ನಾನು ಆಗದಿಂದ ಟ್ರೈ ಮಾಡ್ತಾ ಇದ್ದೀನಿ, ಲೈನ್ ಸಿಗ್ತಾ ಇಲ್ಲ, ಫುಲ್ ಜಾಮ್ ಆಗಿದೆ ಅಲ್ಲಿ ಸರ್ಕ್ಯೂಟ್ ಎಲ್ಲ, ಫುಲ್ ನೆಟ್ವರ್ಕ್. ಅದೇ ಸರ್, ಅವರಿಗೆ ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಒಂದು ಬಿರುದು ಸಿಕ್ಕಿದೆ ಅಂತ ಕೇಳಿ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಖುಷಿ ಆಯ್ತು. ಹೌದೌದು, ನಮ್ಗೆ ಒಂದು ಎಕ್ಸ್ಪೆಕ್ಟ್ ಇತ್ತು ಪೃಥ್ವಿ ಅಂಬರ್ನ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡುವಾಗ ಎಲ್ಲರಿಗೂ ಒಂದೊಂದು ಬಿರುದು ಇದೆ, ಪೃಥ್ವಿ ಅಂಬರ್ಗೂ ಒಂದು ಬಿರುದು ಸಿಗ್ಬೇಕಿತ್ತು, ಅದು ಯಾಕೆ ಸಿಗ್ತಾ ಇಲ್ಲ ಅಂತ. ಬಟ್ ಇವಾಗ ಸಿಕ್ಕಿದೆ, ಅದು ದಿ ಬೆಸ್ಟ್ ಒಂದು ವರ್ಡ್ ಕೂಡ, ತುಳುನಾಡ ರತ್ನ ಅಂತ. ನನಗೆ ಕೇಳಿ ಫಸ್ಟ್ ಸಿಕ್ಕಿತ್ತು ಅಂತ ಒಂದು ಮೆಸೇಜ್ ಬಂದಾಗ್ಲೇ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಂದ್ರೆ ಬಿಕಾಸ್ ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಅಂದ್ರೆ ಆಕ್ಟರ್ ಅಂದಾಗ ಒಂದ್ ಸೈಡ್ ಅಲ್ಲಿ ಒಂದಿದೆ ಒಂದಿಲ್ಲ, ಒಂದಿದೆ ಒಂದಿಲ್ಲ ಅಂತ ಇರುತ್ತೆ. ಬಟ್ ಪೃಥ್ವಿ ಅಂಬರ್ ಅಂತಂದ ಎಲ್ಲರಿಗೂ ಗೊತ್ತೇ ಇದೆ, ಆಕ್ಟಿಂಗ್ ಆಗಿರ್ಬಹುದು ಪ್ರತಿಯೊಂದ್ರಲ್ಲೂ. ಹೌದು, ಈಗ ರೀಸೆಂಟ್ ಡೇಸ್ ಅಲ್ಲಿ ನಾನು ಅಂಬರ್ ಕ್ಯಾಟ್ರಸ್ ನೋಡಿದೆ. ಆ ಹೀರೋಗೆ ಯಾವ ತರ ಮ್ಯಾಚ್ ವಾಯ್ಸ್ ಇದೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ, ಅದು ಹೀರೋದೇ ವಾಯ್ಸ್ ಅಂತ ಹೇಳ್ಬೇಕು. ಹೌದು, ಖಂಡಿತ ಖಂಡಿತ, ನನಗೂ ಹಾಗೆ ಅನಿಸ್ತು. ಬಟ್ ಗೊತ್ತಾಯ್ತು ಆಮೇಲೆ ಅವ್ರು ಗೊತ್ತಿರೋದ್ರಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್ ಸೂರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಥ್ಯಾಂಕ್ ಯು ಸೂರಜ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಭಾಳ ಹೆಲ್ಪ್ಫುಲ್ ವ್ಯಕ್ತಿ ಆನ್ಲೈನ್, ತುಂಬಾ ಜನರಿಗೆ ಹೆಲ್ಪ್ ಮಾಡುವಂತರಲ್ಲಿ ಒಬ್ರು ಸೂರಜ್, ಇನ್ನೊಬ್ರು ವಿಶ್ವನಾಥ್ ಅಂತ ಇದ್ದಾರೆ. ಎಲ್ಲರೂ ಕೂಡ ಆರ್ಟಿಸ್ಟ್ ಗಳಿಗೆ ಅವರಾಗಿ ಪ್ರಮೋಟ್ ಮಾಡಕ್ ಆಗಲ್ಲ ಅವರೆಲ್ಲರೂ, ಸೊ ಇವರು ಪ್ರಮೋಟ್ ಮಾಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ಸಿನಿಮಾಗೋಸ್ಕರ ಅವ್ರ ಜೀವನನೇ ಮುಡಿಪಟ್ಟಿದ್ದಾರೆ. ಖಂಡಿತವಾಗ್ಲೂ, ಖಂಡಿತ. ಓಕೆ, ನಾನು ಇನ್ನಷ್ಟು ಮಾತುಕತೆ ಮುಂದುವರಿಸ್ತೇನೆ. ಈಗ ಬ್ರೇಕ್ ಒಂದನ್ನ ತೆಗೆದುಕೊಳ್ಳೋಣ. ಬ್ರೇಕ್ ಆದ್ಮೇಲೆ ಒಂದು ರಾಪಿಡ್ ಫೈರ್ ರೌಂಡ್ ಇದೆ ಚಾನಲ್ ಒನ್ ಕರ್ನಾಟಕಕ್ಕೆ. ಯಾರೇ ಸೆಲೆಬ್ರಿಟಿ ಬಂದರೂ ಕೂಡ ಕೋಸ್ಟಲ್ ವುಡ್ ನವರು ರಾಪಿಡ್ ಫೈರ್ ಮಾಡ್ತೀವಿ, ನೋಡೋಣ ಪೃಥ್ವಿ ಅವ್ರು ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಅಂತ. ಚೆಕ್ಕೆ ಬ್ರೇಕ್. ತೆಳುವರತ್ನ ಪೃಥ್ವಿ ಅಂಬರ್ ಜೊತೆ ಮಾತುಕತೆ ಮುಂದುವರಿತಾ ಇತ್ತು. ನಾನು ಸುಮಾರು ಪ್ರಶ್ನೆಗಳನ್ನು ಅವ್ರ ಕೇಳ್ತಾ ಇದ್ದೆ, ಜೊತೆಗೆ ರ್ಯಾಪಿಡ್ ಫೈರ್ ರೌಂಡ್ ಒಂದಿದೆ ಅಂತ ಹೇಳ್ತಿದ್ದೆ. ಅದಕ್ಕೂ ಮುಂಚೆ CPL ಈಗ ಫೆಬ್ರವರಿಲಿ ಆಗ್ತಾ ಇದೆ, ಒಂದು 2 ಮತ್ತು 3ಕ್ಕೆ. ಇದರ ಬಗ್ಗೆ ಹೇಳೋದಾದ್ರೆ CPL ಅಂದ್ರೆ ಹೇಗಿರುತ್ತೆ ಈ ಸಲ? CPL ಅಂದ್ರೆ ನನಗೆ ಬಹಳ ಇಷ್ಟ ಆಗಿರುವಂತಹ ಒಂದು ಅಂಶ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆಗೆ ಗೂಡಿ ಒಂದು ಸೇರಿ ಒಂದು ಆಟ ಆಡುವಂಥ ಬ್ರದರ್ಸ್ ತರ ಅದನ್ನ ಸ್ಟಾರ್ಟ್ ಮಾಡಿರುವಂತ ಎಲ್ಲರಿಗೂ, ನಾನು ಆಕ್ಚುಲಿ ನಾನು ಯಾವ್ದ್ರಲ್ಲೂ ವರ್ಕ್ ಇದ್ರಲ್ಲಿ ಹೋಗಿಲ್ಲ, ಆದ್ರೆ ತುಂಬಾ ಜನ ಅದಕ್ಕೋಸ್ಕರ ಮುಡಿಪಾಗಿಟ್ಟು ಬೇರೆ ಕೆಲಸ ಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಕಮಿಟಿಲಿ ಇರೋರು ಎಲ್ಲರೂ ಕೂಡ ಆರ್ಟಿಸ್ಟ್ಗಳು ಇದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಒಂದನೇದು, ನನ್ನ ಟೀಮ್ ಇದೆ ಕೋಸ್ಟಲ್ ವುಡ್ ತುಳುವಾಸ್ ಅಂತ. ಸೊ ಟೋಟಲ್ CPL ಎಲ್ಲರಿಗೂ ಸಪೋರ್ಟ್ ಮಾಡಿ. 26ನೇ ತಾರೀಕು ಫೋರಂ ಮಾಲಲ್ಲಿ ಜರ್ಸಿ ಲಾಂಚ್ ಇದೆ, ಸ್ಟಾರ್ಸ್ಗಳು ಬರ್ಲಿಕ್ಕಿದ್ದಾರೆ. ಆ್ಯಂಡ್ 2, 3, 4 ಮ್ಯಾಚಸ್ ಇದೆ. ಅದಕ್ಕೆ ಇನಾಗ್ರೇಷನ್ ಮ್ಯಾಚ್ ಮೀಡಿಯಾ ಸೂಪರ್ ಸ್ಟಾರ್ಸು, ಆಮೇಲೆ ನಮ್ಮ ಕಾಮಿಡಿ ಯಾರೆಲ್ಲ ಲೆಜೆಂಡ್ಸ್ ಇದ್ದಾರೆ ಅವರೆಲ್ಲ ಆಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಎಲ್ಲ ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ಗಳು ಜೊತೆಗೂಡಿ ಒಂದು ಕಾಸ್ಗೋಸ್ಕರ, ಅಂದ್ರೆ ತುಳು ಫಿಲ್ಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅನ್ನೋ ಒಂದು ಕಾಸ್ಗೋಸ್ಕರ ಜೊತೆಗೆ ಆಡುವಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಬಹಳ ಒಂದು 3 ದಿನ ಬಹಳ ಖುಷಿ ಆಗಿದೆ. ಕಳೆದ ವರ್ಷ ನನ್ನ ಟೀಮ್ ವಿನ್ ಆಗಿದೆ, ಸೊ ಅದು ಒಂದು ಖುಷಿನೂ ಇದೆ. ನೀವು ಕ್ರಿಕೆಟ್ ಹೇಗೆ
ನಾನು ಸ್ಪೋರ್ಟ್ಸ್ ಮೊದಲಿಂದ ಇದ್ದಿದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗಿತ್ತು. ಲಾಸ್ಟ್ ಟೈಮ್ ಬಹಳ ಖುಷಿ ಆಯಿತು, ನನ್ನ ಟೀಮ್ ಸ್ಟ್ರಾಂಗ್ ಇತ್ತು ಲಾಸ್ಟ್ ಟೈಮ್. ಈ ಟೈಮು ಕೊಸ್ರೋಳ್ ತುಗುವಾಸ್ ಟೀಮ್ ತುಂಬ ಚೆನ್ನಾಗಿದೆ. ಎಲ್ಲ ತುಳುನಾಡ ಕಲಾಭಿಮಾನಿಗಳು ದಯವಿಟ್ಟು ಬಂದು 2, 3, 4 ನೆಹರು ಮೈದಾನಕ್ಕೆ ಬರಬೇಕು ಅಂತ ವಿನಂತಿ. ನೆಹರು ಮೈದಾನದಲ್ಲಿ ಮಿಸ್ ಮಾಡಬೇಡಿ. 2, 3, 4 ಡೇ ನೈಟ್ ಮೂರು ದಿನ ಇರುತ್ತೆ. ಡೇ ನೈಟ್ ಮ್ಯಾಚ್, ಡೇ ನೈಟ್ ಮ್ಯಾಚ್ ಇರುತ್ತೆ. ಎಲ್ಲ ಸ್ಟಾರ್ಗಳನ್ನ ನೋಡಬಹುದು, ಸಿನಿಮಾದಲ್ಲಿ ನೋಡಿರ್ತೀರಿ, ಸಲ ಕ್ರಿಕೆಟ್ ಕ್ರಿಕೆಟ್ ಆಡೋದನ್ನ ನೋಡಬಹುದು. ಓಕೆ, ಈಗ ರ್ಯಾಪಿಡ್ ಫೈರ್ ರೌಂಡ್ ನಮ್ಮ ಚಾನಲ್ ಒಂದು ಕರ್ನಾಟಕಕ್ಕೆ ಬಂದಾಗ ಸ್ವಲ್ಪ ಗೆಸ್ಟ್ಗಳು ಟೆನ್ಷನ್ ಆಗೋ ಟೈಮ್ ಬಂತು. ಏನಿಲ್ಲ, ಪೃಥ್ವಿ ಆರಾಮಾಗಿ ಆನ್ಸರ್. ಓಕೆ, ನಿಮ್ಮ ಬಗ್ಗೆ ಕೇಳಿದಂಥ ಫಸ್ಟ್ ಕ್ವಶನ್, ನಿಮ್ಮ ಬಗ್ಗೆ ಕೇಳಿದಂಥ ಒಂದು ಬೆಸ್ಟ್ ಕಮೆಂಟ್ ಯಾವುದು ಅಂತ ಪೃಥ್ವಿ ಅಂಬರ್ ಬಗ್ಗೆ? ಹಂಬಲ್ ಅಂತಾರೆ, ಅದು ಖುಷಿ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ಓಕೆ, ನಾನು ಹೇಳಿದೆ ಅಲ್ವಾ, ನೀವು ಕೂಡ ಅದೇ ನಾನು ಹೇಳಿದೆ. ಓಕೆ, ಯಾವುದಾದ್ರೂ ಒಂದೇ ವೃತ್ತಿನ ನೀವು ಮಾಡಬೇಕು ಅಂತ ಒಂದು ಆಪ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಇದು ಮಾತ್ರ ಮಾಡಬೇಕು, ಇನ್ನು ಬೇರೆ ಯಾವುದು ಮಾಡಬಾರ್ದು ಅಂತ, ಆಗ ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಆರ್ ಜೆ, ಎಮ್ ಸಿ, ಆ್ಯಕ್ಟಿಂಗ್, ಡ್ಯಾನ್ಸಿಂಗ್, ಸಿಂಗಿಂಗ್, ಮಾರ್ಷಲ್ ಆರ್ಟ್ಸ್? ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಅದರಲ್ಲೆಲ್ಲನೂ ಮಾಡ್ಬೋದು, ಅದಕ್ಕೆ ಎಲ್ಲ ಸಿಗುತ್ತೆ ನಿಮಗೆ. ಓಕೆ, ಫೈನ್ ಫೈನ್. ಓಕೆ, ಕ್ಲೆವರ್ ಆನ್ಸರ್. ಓಕೆ, ಪೃಥ್ವಿ ಅಂಬರ್ ಅವರ ನೆಚ್ಚಿನ ನಟ ಯಾರು? ಫೇವ್ರೇಟ್ ಇಂಡಿಯನ್ ಸಿನಿಮಾದಲ್ಲೇ ಆದರೆ ಕಮಲ್ ಹಾಸನ್. ಕಮಲ್ ಹಾಸನ್. ಓಕೆ, ವರ್ಲ್ಡ್ ವೈಡ್ ಸಿನಿಮಾ ಆದರೆ ಮಾರ್ಗನ್ ಫ್ರೀಮನ್, ಮಲನ್ ಬ್ರ್ಯಾಂಡೋ. ಓಕೆ, ಇಬ್ಬರು ಕೂಡ ಫೇವ್ರೇಟ್. ಓಕೆ, ಫೈನ್. ನೆಚ್ಚಿನ ನಟಿ? ನೆಚ್ಚಿನ ನಟಿ ಇಂಡಿಯನ್ ಸಿನಿಮಾದಲ್ಲಿ ವಿದ್ಯಾ ಬಾಲನ್. ಓಕೆ, ಇನ್ನು ವರ್ಲ್ಡ್ ವೈಡಲ್ಲಿ? ವರ್ಲ್ಡ್ ವೈಡಲ್ಲಿ ತುಂಬ ಜನ. ಓಕೆ, ಫೈನ್. ಒಂದು ದಿನದ ಮಟ್ಟಿಗೆ ಈ ವ್ಯಕ್ತಿ ಥರ ನಾನು ಬಾಳ್ಬೇಕು ಅಂತ ಒಂದು ಆಪ್ಷನ್ ಸಿಕ್ಕಿದ್ರೆ ಯಾರನ್ನು ನೀವು ಸೆಲೆಕ್ಟ್ ಮಾಡ್ತೀರಿ? ಯಾರ ಜೀವನವನ್ನು ಒಂದು ದಿನದ ಮಟ್ಟಿಗಾದರೂ ನಾನು ಅವ್ರ ಲೈಫ್ ಲೀಡ್ ಮಾಡಬೇಕಪ್ಪ ಫಾರ್ ಒನ್ ಡೇ? ನನ್ನ ಪ್ರಕಾರ ಇಂಡಿಯಾದಲ್ಲಿ ಬಹಳ ಚಾಲೆಂಜಿಂಗ್ ಲೈಫ್ ಅಂತ ಹೇಳಿದ್ರೆ ನರೇಂದ್ರ ಮೋದಿ. ಓಕೆ, ಅವ್ರ ಲೈಫನ್ನು ಲೀಡ್ ಮಾಡೋಕೆ ನನಗೆ ಇಷ್ಟ ಇಲ್ಲ, ಬಟ್ ಅವ್ರ ದ ವೇ ಹಿ ಲಿವ್ಸ್ ಇಸ್ ಆಸಮ್. ಓಕೆ, ಇತ್ತೀಚೆಗೆ ನೀವು ನೋಡಿದಂತಹ ಬೆಸ್ಟ್ ಸಿನಿಮಾ ಯಾವುದು? ಸಿನಿಮಾಸ್ ತುಂಬ ನೋಡ್ತಾ ಇರ್ತೇನೆ ಇತ್ತೀಚೆಗೆ, ನನಗೆ ಬಹಳ ಇಷ್ಟ ಕ್ವಾಲಿಟಿ ವೈಸ್ ಇರ್ಬೋದು, ಸೂಪರ್ ಬನ್ಸ್ ಇದು. ಮಂಗಳೂರು ನೋಡಿದೆ, ಒಂದು ಮೊಟ್ಟೆ ಕತೆ ಕನ್ನಡದಲ್ಲಿ ಹೇಳೋದಾದ್ರೆ. ಅದು ಬಿಟ್ಟು ಮುಖವಾಜ್ ಅಂತ ಅನುರಾಗ್ ಕಶ್ಯಪ್ ಅದು ರಿಲೀಸ್ ಆಗಿತ್ತು, ಅದು ಬಹಳ ಇಷ್ಟ ಆಯ್ತು ಇತ್ತೀಚೆಗೆ ಬಂದಿರೋದು. ಇತ್ತೀಚೆಗೆ ಮತ್ತೆ ಮಿಕ್ಕಿರೋ ಸಿನಿಮಾ ತುಂಬ ಇಷ್ಟ ಆಗಿರೋದು ತುಂಬ. ಇತ್ತೀಚೆಗೆ ನೋಡಿದ ವರ್ಸ್ಟ್ ಸಿನಿಮಾ ಯಾವುದು? ವರ್ಸ್ಟ್ ಸಿನಿಮಾ ಅಂತ ನಾವು ಟರ್ನ್ ಹೋಗಿ ಯಾಕಪ್ಪ ಟಿಕೆಟ್ ನನ್ನದು ಬೆಸ್ಟ್ ಆಯ್ತು ಅಂತ ಅಂತ ಇಲ್ಲ, ವರ್ಸ್ಟ್ ಸಿನಿಮಾ ಅಂತ ನಾವು ಟರ್ನ್ ಮಾಡಕ್ ಆಗಲ್ಲ. ಸೆನ್ಸ್ ಅಂದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇಲ್ಲ. ಏನಾಗುತ್ತೆ ಅಂದ್ರೆ ಈಗ ಕೆಲವೊಂದು ಸಿನಿಮಾಗಳು ಒಳ್ಳೇದಿಲ್ಲ ಒಳ್ಳೇದಿಲ್ಲ ಅಂತ ಆ ಕಡೆ ಈ ಕಡೆಯಿಂದ ರಿವ್ಯೂ ಬಂದಾಗ ನಾವು ಓಡೋಕೆ ಹೋಗಲ್ಲ. ನಮ್ಮ ರ್ಯಾಪಿಡ್ ಫೈರ್ ಆನ್ಸರ್ ಮಾಡಬೇಕಾಗತ್ತೆ. ವರ್ಸ್ಟ್ ಸಿನಿಮಾ ಇತ್ತೀಚೆಗೆ ನೋಡಿರೋದು ಯಾವುದಪ್ಪ? ಕರೆಕ್ಟಾಗಿ ನಾನು ನಿಜವಾಗ್ಲೂ ಯೂಶ್ವಲಿ ಏನಾಗುತ್ತೆ ಅಂದರೆ ವರ್ಸ್ಟ್ ಸಿನಿಮಾ ನೋಡಿದ ತಕ್ಷಣ ನೆಕ್ಸ್ಟ್ ನೆನಪಿಗೆ ಬರಲ್ಲ. ಓಕೆ ಓಕೆ ಓಕೆ, ಫೈನ್, ಇರಲಿ, ಇದನ್ನು ಆನ್ಸರ್ ಸ್ಕಿಪ್ ಮಾಡಿದ್ರು. ಓಕೆ, ನಿಮಗೆ ತುಂಬ ಜಲಸ್ ಮಾಡಿಸುವಂಥ ಒಬ್ಬ ಆ್ಯಕ್ಟರ್ ಕೋಸ್ಟಲ್ ವುಡ್ಡಲ್ಲಿ ಯಾರು? ಅಂದರೆ ಜಲಸ್ ಇನ್ ದ ಸೆನ್ಸ್, ಏ ಸೂಪರಪ್ಪ, ನಾನು ಈ ಥರ ಮಾಡ್ಬೋದಾಗಿತ್ತು ಆ ಥರ. ಆಬ್ವಿಯಸ್ಲಿ ಅರ್ಜುನ್ ಕಾಪಿಕಾಡ್. ಓಕೆ, ಜಲಸ್ ಅಂತ ಅಲ್ಲ, ನಾನು ಅವ್ರ ಫ್ಯಾನ್ ಬೇಸಿಕಲಿ. ಓಕೆ, ಅವ್ರ ಪರ್ಸನಾಲಿಟಿ ಜಲಸ್ ಇನ್ ದ ಸೆನ್ಸ್ ಹೆಲ್ತಿ ವೇ ಅಲ್ಲಿ. ಹಾಂ, ಹೆಲ್ತಿ ವೇ ಅಲ್ಲಿ ಈ ಥರ ಇದ್ದಾರೆ ಅವ್ರ ಎಲ್ಲರೂ ನೋಡಿ ನಮ್ಗೆ ಜಲಸ್ ಆಗುತ್ತೆ. ಜಲಸ್ ಅಂತ ಆದ ಹೆಲ್ದಿ ವೇ ಅಲ್ಲಿ, ಫಾರ್ ಎಕ್ಸಾಂಪಲ್ ಅರ್ಜುನ್ ಕಾಪಿಕಾಡ್ ಅವರ ಆಕ್ಷನ್ ಒಂದು ನೋಡಿದಾಗ ಅಥವಾ ಅವ್ರ ಹೈಟ್ ಪರ್ಸನಾಲಿಟಿ ನೋಡಿದಾಗ ನನಗೆ ಇದಾಗುತ್ತೆ. ಶೈನ್ ಶೆಟ್ಟಿ ಅಂಡ್ ರೂಪೇಶ್ ಶೆಟ್ಟಿ ಅವರ ಲುಕ್ ನೋಡಿದಾಗ ನನಗೆ ಇವ್ರ ಥರ ಲುಕ್ ಸಿಗ್ಬೇಕಿತ್ತಲ್ಲ ಅಂತ ಅನ್ಸುತ್ತೆ. ವಿನೀತ್ ಅವ್ರ ಕಾಮಿಡಿ ಟೈಮಿಂಗ್ ನೋಡಿದಾಗ ನನಗೆ ಈ ಥರ ಕಾಮಿಡಿ ಟೈಮಿಂಗ್ ಇರಬೇಕಿತ್ತಲ್ಲ ಅಂತ ಅನ್ಸುತ್ತೆ. ಅನೂಪ್ ಅವ್ರ ಲುಕ್ ನೋಡಿದಾಗ ಹಾಗೂ ಅನಿಸುತ್ತೆ. ಸೊ ಎಲ್ಲರೂ ನೋಡಿದಾಗ ನನಗೆ ಬೇಸಿಕಲಿ ನಾನು ದೇರ್ ಆರ್ ಟೂ ಮಚ್ ಆಫ್ ಡಿಮೆರಿಟ್ಸ್ ನನ್ನಲ್ಲಿ, ಅದನ್ನು ನಾನು ಯಾವಾಗಲೂ ವೀಕ್ನೆಸ್ ಅನ್ನು ವರ್ಕ್ ಮಾಡ್ತಾ ಇರ್ತೀನಿ. ಸೊ ನನಗೆ ಗೊತ್ತಾಗುತ್ತೆ ಈ ಥರ ಈ ಥರ ಇವ್ರಲ್ಲಿ ಏನೆಲ್ಲ ಇದೆ ಅಂತ. ಸೊ ಆಬ್ವಿಯಸ್ಲಿ ಎಲ್ಲರೂ ನೋಡಿ ಅವರಿಂದ ಕಲಿಯುವಂಥದ್ದು ಮತ್ತು ಅವ್ರ ಥರ ಆಗಬೇಕು ಅನ್ನೋಂಥ ಹಂಬಲ ಯಾವಾಗಲೂ ಇರುತ್ತೆ ನನಗೆ. ಓಕೆ, ಈಗ ಮಂಗಳೂರಿನಲ್ಲಿ ನಿಮ್ಮ ಫೇವ್ರೇಟ್ ಅಡ್ಡ ಯಾವುದು? ಈಗ ಮಂಗಳೂರಲ್ಲಿ ರಿಲ್ಯಾಕ್ಸ್ ಆಗಿರ್ಬೇಕಪ್ಪ ಹೋಗೋದಾದ್ರೆ ಎಲ್ಲ ಫ್ರೆಂಡ್ಸ್ ಮಂಗಳೂರಿಗೆ ಬಂದಾಗ ಒಂದೇ ನಂಗೆ ಸೂರಜ್ ಅಣ್ಣನ ಜೊತೆ ಇರ್ತೇನೆ ಅಷ್ಟೇ, ಅದೇ ಒಂದು ಅಡ್ಡ ಥರ ನನಗೆ. ಸೂರಜ್ ಶೆಟ್ಟಿ ಮಂಗಳೂರು ಬಂದಾಗ ಒಂದು ನೆನಪಾಗೋದು ಅವರು, ಅವ್ರಿಗೆ ಫೋನ್ ಮಾಡೋದು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಸಿಗೋದು ಅಷ್ಟೇ, ಅದೇ ಒಂಥರ ಅಡ್ಡ ಥರ. ಓಕೆ, ಈಗ ಒಂದು ಆರ್ಡರ್ ಪ್ರಕಾರ ಹೇಳೋದಾದ್ರೆ ದಿ ಬೆಸ್ಟ್ ಆ್ಯಕ್ಟ್ರೆಸ್ ಇನ್ ಕೋಸ್ಟಲ್ ವುಡ್ ಇನ್ ಆರ್ಡರ್, ಬೆಸ್ಟ್ ಆ್ಯಕ್ಟ್ರೆಸ್, ಒಂದು ನಾಲ್ಕು ಹೆಸರು ಹೇಳ್ತೀನಿ, ಇನ್ ಆರ್ಡರ್ ನೀವು ಹೇಳ್ಬೋದು. ಸೋನಲ್ ಮೊಂತೇರೋ, ಕರಿಷ್ಮಾ ಅಮೀನ್, ರಾಧಿಕಾ ರಾವ್, ಆರಾಧ್ಯ ಶೆಟ್ಟಿ. ಬೆಸ್ಟ್ ಆಕ್ಟ್ರೆಸ್ ಇನ್ ವೇ ಯಾವುದು ಲುಕ್ ವೈಸ್? ಅದು ಓವರ್ಆಲ್ ಓವರ್ಆಲ್ ನೀವೊಂದು ಮಾರ್ಕ್ಸ್ ಕೊಡೋದಾದ್ರೆ? ಮಾರ್ಕ್ಸ್ ಕೊಡೋದು ಭಾಳ ಕಷ್ಟ. 4, 3, 2, 1 ಅಥವಾ ನೀವು ಯಾವ ಆರ್ಡ್ರಲ್ಲಿ ಹೇಳಿದ್ರಿ? ಸೋನಲ್ ಮೊಂತೇರೋ ಅಲ್ಲ, ಅದು ನಾವು ಆರ್ಡರ್ ಅಲ್ಲ, ನೀವು ಆರ್ಡರ್ ಸೋನಲ್ ಮೊಂತೇರೋ, ಕರಿಷ್ಮಾ ಅಮೀನ್, ರಾಧಿಕಾ ರಾವ್, ಆರಾಧ್ಯ ಶೆಟ್ಟಿ, ಇದು ಆರ್ಡರ್ ಅಲ್ಲ, ನೀವು ಆರ್ಡರ್ ಮಾಡಬೇಕು. ಸೋನಲ್ ಮೊಂತೇರೋ, ಆರಾಧ್ಯ ಶೆಟ್ಟಿ, ರಾಧಿಕಾ ರಾವ್ ಆ್ಯಂಡ್ ಕರಿಷ್ಮಾ. ಕರಿಷ್ಮಾ ಅಮೀನ್. ಓಕೆ, ಫೈನ್. ಆ್ಯಕ್ಟರ್ಗಳಲ್ಲಿ ಅರ್ಜುನ್ ಕಾಪಿಕಾಡ್, ರೂಪೇಶ್ ಶೆಟ್ಟಿ, ಅನೂಪ್ ಸಾಗರ್, ರಾಹುಲ್ ಅಮೀನ್.
ಯಾರೆಲ್ಲ ಇದ್ದಾರೆ? ಅರ್ಜುನ್ ಕಾಪಿಗಾರ್, ರೂಪೇಶ್, ಅನೂಪ್ ಸಾಗರ್, ರಾಹುಲ್. ಓಕೆ, ಆಕ್ಟಿಂಗ್ ವೈಸ್ ನೀವು ಹೇಳ್ತಾರೆ? ಆಕ್ಟಿಂಗ್ ವೈಸ್ ಎಲ್ಲ ಫಿಟ್ ಆಗ್ತಾರೆ. ಓಕೆ, ಅರ್ಜುನ್ ಕಾಪಿಕಾರ್, ರೂಪೇಶ್ ಅಂಡ್ ರಾಹುಲ್, ಅನೂಪ್, ಎಲ್ಲರೂ ಒಳ್ಳೆ ಟ್ಯಾಲೆಂಟ್. ಯಾರನ್ನ ನಾನು ಗೊತ್ತಾಯ್ತು ಗೊತ್ತಾಯ್ತು. ಓಕೆ ಫೈನ್, ಈಗ ಒನ್ ವರ್ಡ್ ಈ ಕೋಸ್ಟಲ್ ಟ್ಯಾಲೆಂಟ್ಗಳ ಬಗ್ಗೆ, ಒನ್ ವರ್ಡ್ ಅವ್ರ ಹೆಸರು ಕೇಳಿದ ಕೂಡಲೇ ನಿಮಗೆ ಅನಿಸೋದು. ಓಕೆ, ಭೋಜರಾಜ್ ವಾಮನ್ಶೂರ್ ಅವರ ಹೆಸರು ಕೇಳಿದ ಕೂಡಲೇ ಅವ್ರ ಬಗ್ಗೆ ಒಂದು ಮಾತು ಹೇಳೋದು. ಎಪಿಟಮ್ ಆಫ್ ಕಾಮಿಡಿ. ಎಪಿಟಮ್ ಆಫ್ ಕಾಮಿಡಿ. ಓಕೆ, ಶೂರ್, ನಿಜ. ನವೀನ್ ಡಿ ಪಡೇಲ್, ದಿ ನ್ಯಾಚುರಲ್ ಆಕ್ಟರ್ ಇನ್ ಕೋಸ್ಟಲ್ ವುಡ್ ಇಂಡಸ್ಟ್ರಿ. ಯಾವುದೇ ಪಾತ್ರಕ್ಕೂ ಹೌದು ಸೆಟ್ ಆಗ್ತಾರೆ. ಅದ್ಭುತವಾದ ನೈಜ ನಟ. ಹೌದು, ಕಾಮಿಡಿ. ನನಗೆ ಅವ್ರ ಕಾಮಿಡಿಗಿಂತ ಅವ್ರ ಇಮೋಷನಲ್ ಸೀನ್ ಬಹಳ ಇಷ್ಟ. ಬಹಳ ಇಷ್ಟ, ಬಹಳ ಕನೆಕ್ಟ್ ಆಗ್ಬಿಡ್ತೀನಿ ಅವ್ರು. ನನಗೆ ಬಹಳ ಆಸೆ ಇರೋದು ಅವ್ರ ಜೊತೆ ಒಂದು ಇಮೋಷನಲ್ ಒಂದು ಪೀಕ್ ಇರುವಂತಹ ಒಂದು ಸೀನ್ ಮಾಡಬೇಕು. ಅದ್ಭುತವಾದ ನಟ, ಅದ್ರ ಬಗ್ಗೆ ಮಾತೇ ಇಲ್ಲ. ಎಲ್ಲರಿಗೂ ಗೊತ್ತಿರುವಂತ ವಿಷಯ, ನಾನು ಹೇಳಬೇಕು ಅಂತ ಇಲ್ಲ. ಓಕೆ, ಇನ್ನು ಇವರು ಎಲ್ಲರ ಫೇವ್ರೇಟ್ ಅರವಿಂದ್ ಬೋಳರ್. ಅರವಿಂದ್ ಬೋಳರ್ ದ ಸ್ಟಾರ್. ಅವ್ರಿಗೆ ಒಂದು ಪರದೆ ಮೇಲೆ ಬಂದ್ರು. ಯಾವ ಕೋಸ್ಟಲ್ ವುಡ್ ಇಂಡಸ್ಟ್ರಿಯಲ್ಲಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಯಾವ ಸ್ಟಾರ್ ಯಾವ ಹೀರೋಗೂ ಅಷ್ಟು ಇದಿಲ್ಲ. ಅವರು ಫ್ರೇಮ್ಗೆ ಬಂದ್ರೆ ಸಾಕು. ಅರವಿಂದ್ ಅಣ್ಣ ಇವತ್ತು ಬೆಳಿಗ್ಗೆ ನಾನು ಅವ್ರ ಜೊತೆ ಪರ್ಫಾರ್ಮ್ ಮಾಡಿ ಬಂದಿರೋದು. ಅವ್ರ ಇವತ್ತು ಆಕ್ಟಿಂಗ್ ಇತ್ತು, ಗೋಲ್ಮಾಲ್ ಸಿನಿಮಾ ಚಿತ್ರೀಕರಣ ಆಗ್ತಾ ಇತ್ತು. ಎದುರುಗಡೆ ಮಾಡ್ತಾ ನನಗೆ ಆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ನಟರ ಜೊತೆ ಪರ್ಫಾರ್ಮ್ ಮಾಡಿದೀನಿ, ನನ್ಗೆ ಎಲ್ಲೂ ನರ್ವಸ್ ಆಗಲ್ಲ. ಅರವಿಂದ್ ಅಣ್ಣ ಅಥವಾ ಭೋಜನ ನವೀನ್ ಅಣ್ಣ ಎಲ್ಲ ಬಂದು ನಿಂತಾಗ ಪರ್ಫಾರ್ಮ್ ಮಾಡಕ್ ಆಗಲ್ಲ, ನಗು ಬರುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ನೋಡಿ. ಸೊ ಹೀ ಇಸ್ ಅ ಸ್ಟಾರ್, ದಿ ಸ್ಟಾರ್. ಓಕೆ, ಸೂಪರ್ ಸ್ಟಾರ್ ಆಫ್ ಕೋಸ್ಟಲ್ ಇಂಡಸ್ಟ್ರಿ. ಅವರು ಬರ್ತಿದಂಗೆ ವಿಜುವಲ್ ಏನು ನಾರ್ಮಲಿ ವಿಜುವಲ್ ಹೊಡಿಯಲ್ಲ ನಮ್ಮ ಇಲ್ಲಿ. ಹೌದು, ಯಾರು ಹೊಡಿಯಲ್ಲ, ಬಟ್ ಅವ್ರು ಬಂದ ಫ್ರೇಮ್ ಅಲ್ಲಿ ನಿಂತ್ರೆ ಸಾಕು, ಮ್ಯಾಜಿಕ್ ಅಷ್ಟೇ. ಒಂಥರ ಸಾಧು ಕೋಕಿಲ್ಲ ತರ ಅಂತ ಹೇಳ್ಬೋದು ಅಲ್ಲಿ. ಇಲ್ಲ, ಅವ್ರನ್ನ ಕಂಪೇರ್ ಮಾಡಕ್ ಆಗಲ್ಲ. ನಾನು ತುಂಬಾ ಸರಿ ಅವ್ರನ್ನ ರಿಲೇಟ್ ಮಾಡಕ್ ನೋಡ್ತೀನಿ ಬೇರೆ ಕಾಮಿಡಿಯನ್ಸ್ ಜೊತೆ, ಕಂಪೇರ್ ಮಾಡಕ್ ಆಗಲ್ಲ. ಅವ್ರದೇ ಒಂದು ಬೇರೆ ವೇವ್ಲ್ ಅಂತ ಬೇರೆ. ಕೆಲವೊಂದು ಡೈಲಾಗ್ ಅವ್ರ ಬಾಯಲ್ಲಿ ಕೇಳಿದ್ರೆ ಖುಷಿ. ಖಂಡಿತ, ಎಲ್ಲ ಬಡೆಯೂ ಪಂಚ್ ಮಾಡ್ತಾರೆ. ಏನು ಸತೀಶ್ ಬಂದಲೇ, ಸತೀಶ್ ಬಂದಲೇ ಅವ್ರಿಗೆ ಅವ್ರದ್ದು ಫಿಸಿಕ್ ಅಂಡ್ ಎಲ್ಲಾನು ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಐ ಕ್ಯಾನ್ ಸೇ ಇಸ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್, ಒಂದ್ ಕ್ಯಾರೆಕ್ಟರ್. ನಾರ್ಮಲ್ ಎಲ್ಲ ಜಿಮ್ ಕ್ಯಾರಿ ಅಂತ ಹೇಳ್ತಾರೆ. ಖಂಡಿತ, ಜಿಮ್ ಕ್ಯಾರಿ ಅಂತ ಅವ್ರನ್ನ ರೆಫರ್ ಮಾಡ್ಬೋದು. ಬಟ್ ಈಸ್ ಅ ಕ್ಯಾರೆಕ್ಟರ್, ಒಂದು ಕ್ಯಾರೆಕ್ಟರ್, ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಗೆ ಅವ್ರನ್ನ ಫಿಟ್ ಮಾಡ್ಬೋದು. ಮತ್ತೆ ಅವ್ರು ಮಾಡೋ ಕ್ಯಾರೆಕ್ಟರ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂಜುರೈ, ಮಂಜುರೈ ಜಾಕಿನ ಕಿಂಗ್ ಆಫ್ ಕಾಮಿಡಿ ಟೈಮಿಂಗ್ ಅಂತ ಹೇಳ್ಬೋದು. ಕಾಮಿಡಿ ಟೈಮಿಂಗ್ ಬಹಳ ಚೆನ್ನಾಗಿದೆ ಅವ್ರದ್ದು. ಮತ್ತೆ ಅವರು ಕುಡ್ದಾಗ ಮಾಡೋ ಒಂದು ಇದು, ಅದು ಹೌದು, ಅದು ಅವ್ರ ಸ್ಪೆಷಾಲಿಟಿ. ಬಟ್ ಈದರ್ ವೇಸ್ ಬೇರೆ ಇದರಲ್ಲೂ ಕೂಡ ಕಾಮಿಡಿ ಟೈಮಿಂಗ್ ಇಸ್ ವೆರಿ ನೈಸ್. ಸೋನಲ್ ಮಂತೆ, ಬ್ಯೂಟಿ. ಓಕೆ, ಏನು ಸೂರಜ್ ಶೆಟ್ಟಿ? ಸೂರಜ್ ಶೆಟ್ಟಿ, ಸೂರಜ್ ಶೆಟ್ಟಿ ಹೇಳಬೇಕು ಅಂದರೆ ದಿ ಸ್ಟಾರ್ ಡಿರೆಕ್ಟರ್ ಅಂತ ಅವ್ರಿಗೆ ಹೆಸರಿದೆ. ರೈಟ್ಲಿ ಸೆಡ್, ಅಂದರೆ ಅವ್ರು ಬರೆಯುವಂಥ ಪ್ರತಿಯೊಂದು ವರ್ಡ್ಸ್ ಕೂಡ ಪಂಚ್ ಆಗುತ್ತೆ. ಅಂದ್ರೆ ಹಿ ನೋಸ್ ಹೌ ಟು ರೈಟ್, ಅಂದ್ರೆ ನಿಮ್ಮ ಮೈಂಡ್ ಅನ್ನು ರೀಡ್ ಮಾಡಿ ನೀವು ನಗೋತರ ಅವ್ರು ಬರೀತಾರೆ. ಓಕೆ, ಏನು ವಿಸ್ಮಯ ವಿನಾಯಕ್? ವಿಸ್ಮಯ ವಿನಾಯಕ್, ನಾನು ಇಷ್ಟು ಸಣ್ಣ ಇರುವಾಗ ಫ್ಯಾನ್ ಆಗಿರುವಂತ, ನಾನ್ ಫ್ಯಾನ್ ಆಗಿರುವಂತ ಅವರ ಆರ್ಟಿಸ್ಟ್. ಸೊ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಮ್. ಏನು ಹೇಳೋದು, ಡಿಕ್ಷನರಿ ಆಫ್ ವಾಯ್ಸಸ್ ಅಂತ ಹೇಳ್ಬೋದು. ಓಕೆ ಓಕೆ, ಹೌದು, ತುಂಬ ಮಾಡ್ಯುಲೇಷನ್ ಇದೆ ಅವರ ಹತ್ರ. ಮಾಡ್ಯುಲೇಷನ್ ಮಾತ್ರ ಅಲ್ಲ, ವೆರಿ ಗುಡ್ ಆಕ್ಟರ್ ಆಲ್ಸೋ. ಹೌದು. ಓಕೆ, ಈಗ ಲಿಫ್ಟಿನಲ್ಲಿ ಒಬ್ಬ ಆಕ್ಟ್ರೆಸ್ ಜೊತೆ ನೀವು ಸ್ಟಕ್ ಆಗೋ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಆಕ್ಟ್ರೆಸ್ ಆಗಿರ್ತಾರೆ ಅದು? ಯಾವ ಆಕ್ಟ್ರೆಸ್ ಜೊತೆ? ಅಲ್ಲ, ನನಗೆ ಬಹಳ ಒಡನಾಟ ಇರೋದು ಆಸ್ ಅ ಫ್ರೆಂಡ್ ಸೋನಲ್ ಮಂತೆರು. ಅದಲ್ಲದೆ ಎಲ್ಲರೂ ನನ್ನದು ಕ್ಲೋಸ್ ಇದ್ದಾರೆ. ಸೊ ಯಾವ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಸೋನಲ್ ಮಂತೆರು ಇಸ್ ಫೈನ್. ಸೋನಲ್ ಮಂತೆರು, ಓಕೆ. ಸೋನಲ್ ಶೋ ತೂ ಅಂತಾರಣ್ಣ. ಓಕೆ, ಏನಿಲ್ಲ. ಓಕೆ, ಅವರು ಸುದೀಪ್ ಅಂತ ಹೇಳಿದರು. ನೀವು ತುಳು ಅಂತ ಹೇಳಿಲ್ವ? ಇಲ್ಲ ಇಲ್ಲ, ಏನಿ ಅಲ್ಲ, ಪರವಾಗಿಲ್ಲ, ನೀವು ಹೇಳ್ಬಿಟ್ರಿ, ಹೇಳ್ಬೇಕಿತ್ತು. ನಾನು ತುಳು ಅಂತ ಅನ್ಕೊಂಡಿದ್ದೆ. ಇಲ್ಲ ಎಲ್ಲ ಓವರ್ಆಲ್. ಓಕೆ ಫೈನ್, ಪ್ರಾಬ್ಲಮ್. ಈ ವರ್ಡ್ ಹೇಳಿದ ಕೂಡಲೇ ನಿಮಗೆ ನೆನಪಾಗುವಂತ ವ್ಯಕ್ತಿ? ಓಕೆ, ಸ್ಮೈಲ್, ಬೆಸ್ಟ್ ಸ್ಮೈಲ್, ಮಾಧವನ್. ಮಾಧವನ್, ಯಾ, ಶೋರ್. ಕಾಮಿಡಿ, ಕಾಮಿಡಿ ಓವರ್ಆಲ್, ಓವರ್ಆಲ್ ಕಾಮಿಡಿ ಅಂತ ಕೂಡಲೇ ಇವ್ರ ಕಾಮಿಡಿ ಅಂದರೆ ಮಿಸ್ಟರ್ ಬೀನ್. ಮಿಸ್ಟರ್ ಬೀನ್, ಯಾ. ಆಕ್ಷನ್, ಆಕ್ಷನ್, ಆಕ್ಷನ್ ವಿದ್ಯುತ್ ಜಾಮಲ್. ಜಾಮಲ್, ಯಾ. ರೊಮ್ಯಾಂಟಿಕ್ ಹೀರೋ? ಶಾರುಖ್ ಖಾನ್. ಆಬ್ವಿಯಸ್ ಆನ್ಸರ್ ಅನ್ಸುತ್ತೆ. ಓಕೆ, ಗ್ಲ್ಯಾಮರ್? ಗ್ಲ್ಯಾಮರ್ ದೀಪಿಕಾ ಪಡುಕೋನ್. ದೀಪಿಕಾ ಪಡುಕೋನ್, ಓಕೆ. ಪರ್ಫೆಕ್ಟ್ ಆಕ್ಟರ್? ಪರ್ಫೆಕ್ಟ್ ಆಕ್ಟರ್ ಯಾರು ಇಲ್ಲ, ಬಟ್ ಫಾರ್ ಮೀ ಇನ್ ಇಂಡಿಯಾ ನಾನು ಬಹಳ ಫಾಲೋ ಮಾಡುವಂಥದ್ದು ಕಮಲ್ ಹಾಸನ್. ಕಮಲ್ ಹಾಸನ್, ಓಕೆ ಓಕೆ ಓಕೆ. ಫೈನಲ್ ಕ್ವೆಶನ್, ತುಂಬ ಸುಸ್ತಾಗಿದ್ದೀನಿ ಕೇಳ್ತಾ ಇದ್ದೀನಿ. ಪೃಥ್ವಿ ಭವಿಷ್ಯದಲ್ಲಿ ಡೈರೆಕ್ಟರ್ ಆದರೆ ಒಂದು ವೇಳೆ,
ಸಿನಿಮಾ ಸಬ್ಜೆಕ್ಟ್ ಇರುತ್ತೆ? ಡಿಪೆಂಡ್ಸ್, ನಾನು ಒಂದು ಸಿನಿಮಾ ಈ ಜಾನರಲ್ಲಿ ಮಾಡಿದರೆ ಇನ್ನೊಂದು ಸಿನಿಮಾ ಇನ್ನೊಂದು ಜಾನರಲ್ಲಿ ಮಾಡಿ. ಫಸ್ಟ್ ಮೂವಿ ಹೇಗಿರುತ್ತೆ, ಹಾರರ್ ಇರುತ್ತಾ, ಕಾಮಿಡಿ ಇರುತ್ತಾ? ಇಲ್ಲ, ಫಸ್ಟ್ ಮೂವಿ ವಿಲ್ ಬಿ ಟ್ರೂ ಟು ಲೈಫ್. ಓಕೆ, ರಿಯಾಲಿಟಿ, ರಿಯಲಿಸ್ಟಿಕ್ ಆಗಿ ಟ್ರೂ ಟು ಲೈಫ್ ಆಗಿರುತ್ತೆ. ಓಕೆ ಓಕೆ ಓಕೆ. ರ್ಯಾಪಿಡ್ ಫೈರ್ ರೌಂಡ್, ತುಂಬ ಏನು ಕ್ವಶನ್ಸ್ ಕೇಳಲಿಲ್ಲ ನಾನು, ಇನ್ನು ಬೇಕಾದ್ರೆ ಮಾಡ್ಬೋದಾಗಿತ್ತು. ಬೇಡ ಪಾಪದ ಹುಡುಗ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಈಗ ಪೃಥ್ವಿ ಅಂಬರ್ ಅವರ ಒಂದು ಸಾಂಗ್ ಅನ್ನ ನೋಡ್ಕೊಂಡು ಬರೋಣ, ಪಿಲಿಬೈಲ್ ಯಮುನಕ್ಕ ಅಂತ, ಬನ್ನಿ ನೋಡ್ಕೊಬೋದು. ಮಯ ಕಡುಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಮೊನೆ ದರ ಗಿಡಿ ಪೊರ್ಲಾ ತಲಿಗೆ ಮೂಡುಂಡಿಗೆ ಮಯ ಕಡುಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜಿಗೆ ಜೀವ ಕಾಲೆ ಬತ್ತಿಂಡಿಗೆ ರೋಡೆ ಪಲ್ಲಿಂಗಿದ ಅದಿಟ್ಟಿ ದೂಪಿನ ಉಡಲದ ರಸಿನ ಕಣ್ಣಿಡೆ ಸಾರ ಆಸಿಲು ತೋಜಿಂಡಿಗೆ ಅರಸಿನ ರಸಗೆ ತಾಮರೆ ದೂರದ ರಾಜ ಕುವರನೆ ಸೇರು ಮಯಕಡೊಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಮೊನೆದ ರಂಗಿಡಿ ಪೊರ್ಲಾ ತಲಿಗೆ ಮೂಡುಂಡಿಗೆ ಮಯಕಡೊಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಿಂಡಿಗೆ ತೊಂತರಿ 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 ದಿರಿನ 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 ತೊಂತರಿ 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 ದಿರಿನ ದಿರಿ 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 ದಿರಿನ ದಿರಿನ ಬಿರ್ಸೇ ಕದ್ದಡೆನೆ ನಡತೆಗೆ ಕನ್ನಡಿಡಿ ಆಲೆ ಕಂಡುದೆನೆ ತುಯಲಿಗೆ ಉಡಲ್ಲಡೆ ಸಾರ ಭ್ರಮರದ ಜಿಂಗರಗೆ ಮುಗುರು ತೆಲಿ ಕೇಡಿ ಪೂ ಬರ್ಸ ಪನಿಡೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಉಂಜಾಯಿನ ಅರಸೆ ಇಂಬೆನೆಗೆ ಇಲ್ಲಿ ಬಗಿಲೆ ಅಲೆನುಲ ಇಡಿ ಉಂಜಾಯಿನ ಅರಸೆ ಇಂಬೆನೆಗೆ ಆಯನ ಮಯಕಡುಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಮೊನೆದ ರಂಗಿಡಿ ಪೊರ್ಲಾ ತಲಿಗೆ ಮೂಡುಂಡಿಗೆ ಮಯಕಡುಂಜಿ ಪೊಣ್ಣ ಗಾಳಿ ಬೀಜಿಂಡಿಗೆ ಕಾರದ ಗೆಜ್ಜೆಗೆ ಜೀವ ಕಲೆ ಬತ್ತಿಂಡಿಗೆ ಮಯಕಡುಂಜಿ. ಓಕೆ, ಒಂದು ಬ್ಯೂಟಿಫುಲ್ ಆದಂತಹ ಟ್ರ್ಯಾಕ್ ಅನ್ನ ನೋಡ್ಕೊಂಡು ಬಂದ್ವಿ. ಪಿಲಿಬೈಲ್ ಯಮುನಕ್ಕ ಸಿನಿಮಾದ ಸತೀಶ್ ಪಟ್ಲ ಅವ್ರು ಹಾಡಿರುವಂತಹ ಸಾಂಗ್, ನಿಜಕ್ಕೂ ನೀವು ಅಂದ್ಕೊಳ್ಳಿ ಹಾಡ್ ಅಂದ್ಕೊಳ್ಳಿ ನೀವು ಜ್ಞಾಪಕ ಆಗ್ತೀರಾ. ಸತೀಶ್ ಪಟ್ಲ ಅವ್ರು ಎಷ್ಟು ನೆನಪಾಗ್ತಾರೋ ಸಡನ್ ನಿಮ್ಮ ಫೇಸ್ ಮುಖ ಮುಂದೆ ಬರುತ್ತೆ ಅಂತ. ಖಂಡಿತವಾಗ್ಲು, ಈ ಹಾಡು ನಮ್ಮ ಸಿನಿಮಾಗೆ ಬೇಸಿಕಲಿ ಬಹಳಷ್ಟು ಒಂದು ತೂಕ ಕೊಡ್ತು. ಸತೀಶ್ ಅಣ್ಣ ಅವರು ಹಾಡಿರುವಂಥ ಹಾಡು ಅದ್ಭುತವಾಗಿ ಮೂಡ್ ಬಂದಿದೆ. ಕಿಶೋರ್ ಅವರು ಮ್ಯೂಸಿಕ್ ಅಂಡ್ ಮಯೂರ್ ಅವರ ಲಿರಿಕ್ಸ್. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಕಾಲರ್ ಶಿಫ್ಟ್ ಮಾಡೋಣ. ನಮಸ್ತೆ. ಹಲೋ. ಹಾಂ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರಿಂದನೇ. ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ. ಹಾಂ ಪ್ರಿಯಾ ಅವರೇ, ಪೃಥ್ವಿ ಅವರು ಇದ್ದಾರೆ, ಮಾತಾಡ್ಬೋದು. ಓಕೆ, ಹಲೋ ಪೃಥ್ವಿ. ನಮಸ್ತೆ ಪ್ರಿಯಾ ಅವರೇ. ನನ್ ದೊಡ್ಡ ಫ್ಯಾನ್ ನಿಮ್ದು. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಪಿಲಿಬೈಲ್ ಯಮುನಕ್ಕದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಪ್ರಿಯಾ ಅವರೇ. ಮತ್ತೆ ನೆಕ್ಸ್ಟ್ ಯಾವ ಸಿನಿಮಾ ಪೃಥ್ವಿ ಅವರೇ ನಿಮ್ದು? ನೆಕ್ಸ್ಟ್ ತುಳುವಲ್ಲಿ 4 ಸಿನಿಮಾ ಬರ್ತಾ ಇದೆ, ಗೋಲ್ಮಾಲ್, ಚಾವಡಿ, ಪಮ್ಮಣ್ಣ ದಿ ಗ್ರೇಟ್ ಮತ್ತೆ ಲಾಸ್ಟ್ ಬೆಂಚ್ ಅಂತ. ಓಕೆ, ಏಪ್ರಿಲ್ ಇಂದ ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಬಹುದು. ದೊಡ್ಡ ಕ್ರಶ್ ಇತ್ತು ನಿಮ್ಮ ಮೇಲೆ. ಹೌದಾ? ಸೊ ಹೇಳ್ಬೇಕಾದ್ರೆ ಒನ್ ಕ್ವೆಶ್ಚನ್ ಟು ಬಿ ಆಸ್ಕ್ಡ್ ಪೃಥ್ವಿ. ಎಸ್. ನಿಮ್ಗೆ ಇದು ಐ ನೋ ಇಟ್ ಇಸ್ ಅ ವೆರಿ ಪರ್ಸನಲ್ ಕ್ವೆಶ್ಚನ್, ಬಟ್ ಕೇಳಬಹುದಾ? ಹಾ, ಪರ್ಸನಲ್ ಕ್ವೆಶ್ಚನ್ ಕೇಳಿ, ಮತ್ತೆ ಆನ್ಸರ್ ಮಾಡಬೇಕು ಆಗುತ್ತೆ ಇಲ್ವಾ ಅಂತ ನೋಡ್ತೀನಿ ನಾನು. ಕೇಳಿ ಕೇಳಿ ನೋಡೋಣ, ನಮಗೂ ಒಂದು ಉತ್ತರ ಸಿಗಲಿ. ಏನು ಕ್ವೆಶ್ಚನ್? ಏನು? ಗರ್ಲ್ಫ್ರೆಂಡ್ ಇದ್ದಾರೆ? ಗರ್ಲ್ಫ್ರೆಂಡ್ ಇದ್ದಾರೆ. ಓಕೆ ಓಕೆ. ಸೀಕ್ರೆಟ್ ಅದು.
ಸೀಕ್ರೆಟ್ ಸೀಕ್ರೆಟ್ ನೀವ್ ಅಪ್ಲೈ ಮಾಡೋಣ ಅಂತಾನ ಇಲ್ಲಾಂದ್ರೆ ಇಲ್ಲಾಂದ್ರೆ ನೀವ್ ಅಪ್ಲೈ ಮಾಡೋಣ ಅಂತಾನ ಅಂತ ಅಲ್ಲ ಅವರು ಓಕೆ ಸೀಕ್ರೆಟ್ ಅಂತ ಹೇಳಿದೆ ಸೀಕ್ರೆಟ್ ಸೀಕ್ರೆಟ್ ಅಂತ ಸೀಕ್ರೆಟ್ ಅಂತನಾ ಹೌದೌದು ಓಕೆ ಥ್ಯಾಂಕ್ ಯು ಪ್ರಿಯಾ ಥ್ಯಾಂಕ್ ಯು ಹಲೋ ಯಾರಂತ ಗೊತ್ತಾಯ್ತಾ ನಂಗೆ ಗೊತ್ತಾಗಿಲ್ಲ ಯಾರಂತ ಗೊತ್ತಾಯ್ತು ಯಾರಿಗ ಓ ಕುಕ್ರಾ ಬಾಸ್ ಹಾಯ್ ಸೋನಲ್ ಸೋನಲ್ ಹಾಯ್ ಹಾಯ್ ಸೋನಲ್ ಆಗೋದು ಇವ್ರು ಫೋನ್ ಲೈನ್ ಸಿಗೋದಲ್ಲ ದೊಡ್ಡ ವಿಷಯ ಬಾಲಿವುಡ್ ಸ್ಟಾರ್ ಅಲ್ಲ ಫೂಲ್ ಆಗ್ಲಿಕ್ಕೆ ವ್ಯಾಲಿಡ್ ರೀಸನ್ ಇದೆ ನೀವು ಫೋನ್ ಮಾಡೋದೇ ವರ್ಷಕ್ಕೊಂದ್ಸರಿ ಅವರಿಗೆ ಒಂದು ಕ್ವಶನ್ ಕೇಳಿದ್ದೆ ಸೋನಲ್ ಅವ್ರೆ ಅದೇ ನಿಮಗೆ ಕೇಳಿದ್ದೆ ಅಲ್ಲ ಲಿಫ್ಟ್ ಅಲ್ಲಿ ಸ್ಟಕ್ ಆದ್ರೆ ಯಾರ ಜೊತೆ ಅಂತ ಅವರು ನೀವು ಸುದೀಪ್ ಅಂತ ಹೇಳಿದ್ರಿ ಅವರು ಸೋನಲ್ ಅಂದ್ಬಿಟ್ರಿ ಈಗ ಪೃಥ್ವಿದ ಇಲ್ಲ ನನಗೆ ಎಲ್ಲ ಎಲ್ಲ ಆಪ್ಷನ್ ಕೊಟ್ಟಿದೆ ನಿಮ್ಗೆ ಅತ್ತೆ ಅತ್ತೆ ಮಕ್ಕಳ ಒಂದಲ್ಲ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೋನಲ್ ಥ್ಯಾಂಕ್ ಯು ಸೋನಲ್ ಮಂತೇರೋ ನಿಮ್ಮ ಕೋಸ್ಟಾರ್ ಮೊದಲ ಮೇಜರ್ ಕನ್ನಡ ಸಿನಿಮಾದು ತುಳು ಸಿನಿಮಾ ಅಲ್ಲ ತುಂಬಾ ಹಂಬಲ್ ಹೀರೋಯಿನ್ ಯೂಶುವಲಿ ನಾನು ಇಂಥ ಹೀರೋಯಿನ್ ನೋಡಿಲ್ಲ ಎಲ್ಲರೂ ಒಂದು ಸಿನಿಮಾ ಮಾಡಿದ ತಕ್ಷಣ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ ಬಟ್ ಶಿ ವಾಸ್ ವೆರಿ ಕೋಪರೇಟಿಂಗ್ ತುಂಬಾ ತುಂಬ ಡೌನ್ ಟು ಅರ್ಥ ಆಗಿ ನಾವು ಹೇಗಿರ್ತೀವೋ ಸೆಟ್ನಲ್ಲಿ ರಾಯಶ ಸೂರಜ್ ಶೆಟ್ಟಿ ಕ್ಯಾಂಪ್ನ ಒಂದು ಏನು ಆಸ್ಥಾನ ಕಲಾವಿದ್ರು ಅಂತ ಹೇಳ್ಬೋದು ನಾವೆಲ್ಲರು ಅವ್ರಿಗೂ ಇಷ್ಟ ಆಗೋರು ಅಂತವ್ರೆ ಸೋನಲ್ ಇಸ್ ಒನ್ ಆಫ್ ಅಮಂಗ್ ದೆಮ್ ಬಹಳ ಹಂಬಲ್ ಒಂದ್ ಸ್ವಲ್ಪ ಏನು ಹೇಳೋದು ಅಹಂಕಾರ ಅನ್ನುವಂಥದ್ದು ಏನು ಇಲ್ಲ ಅವರೊಂದು ಸೀನ್ ಬಗ್ಗೆ ಹೇಳ್ತಾ ಇದ್ರು ಯಾವ್ದೊಂದು ಸೀನ್ ಇಬ್ರು ಹಗ್ ಮಾಡ್ಕೊಂಡಿದ್ರಂತೆ ಎಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗಿದ್ರು ಅಂತ ಹೌದು ಹಗ್ ಮಾಡಿಸಿ ಹಾಗೇರಿ ಹಾಗೇರಿ ಇಂಟೆನ್ಸ್ ಆಗಿರ್ಬೇಕು ಸೀನ್ ಅಂತ ಹೇಳಿ ಇವ್ರು ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಇನ್ನೊಂದು ಸೀನ್ ಶೂಟ್ ಮಾಡ್ತಾ ಇದ್ರೆ ನಾವು ಹಗ್ ಮಾಡ್ಕೊಂಡೇ ಇದ್ದೀವಿ ಎಷ್ಟೊತ್ತಾಗಿತ್ತು ಒಂದ್ 5 ನಿಮಿಷ ಏನೋ ಆಗಿರ್ಬೇಕೇನೋ ಆಮೇಲೆ ಲಿಫ್ಟ್ ವಿಚಾರ ಹೇಳಿದಾಗ ಬಂದಿದ್ದು ಯಾಕೆ ಅಂತ ಗೊತ್ತಾಯ್ತು ಓಕೆ ರಿವೀಲ್ ಆಯ್ತು ಫೈನಲಿ ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ ಸೊ ತುಳು ರತ್ನ ಪ್ರಶಸ್ತಿ ಬಂದಿರುವಂತ ಟೈಮ್ ಯು ವೆರಿ ಹಂಬಲ್ ಅಂತ ನಮಗೆ ಗೊತ್ತಾಯ್ತು ಯಾಕಂದ್ರೆ ಮಂಜುರಾಯ್ ವಾಯ್ಸು ಗೊತ್ತಾಗಲಿಲ್ಲ ನಿಮಗೆ ಸೋನಲ್ ವಾಯ್ಸು ಇಬ್ಬರು ವಾಯ್ಸು ಗೊತ್ತಾಗಲಿಲ್ಲ ಓಕೆ ತುಂಬ ಇನ್ನೋಸೆಂಟ್ ಇದ್ದೀರಾ ಅಂತ ಇನ್ನೋಸೆಂಟ್ ಇದ್ದೀರಾ ಇಲ್ಲ ಇನ್ನೋಸೆಂಟ್ ಯಾರೂ ಇರಲ್ಲ ನಾನು ಇಲ್ಲ ಯಾರೂ ಇಲ್ಲ ತುಂಬ ಇನ್ನೋಸೆಂಟ್ ಇದ್ದಾರೆ ಅವ್ರು ದೇವರು ಓಕೆ ಏನಂತೀರಾ ಚಾನಲ್ ಒನ್ ಕರ್ನಾಟಕದಲ್ಲಿ ಬಂದ್ರಿ ಫಸ್ಟ್ ಇಂಟರ್ವ್ಯೂ ಸೋಲೋ ಇಂಟರ್ವ್ಯೂ ಫಸ್ಟ್ ಸೋಲೋ ಇಂಟರ್ವ್ಯೂ ಚಾನಲ್ ಒನ್ ಕರ್ನಾಟಕ ಬಗ್ಗೆ ಹೇಳಬೇಕು ಇಲ್ಲಿರುವಂತಹ ಎಲ್ಲ ಚಾನಲ್ಸ್ ಯೂಶ್ವಲಿ ಒಂದು ರೀತಿಯಲ್ಲಿ ಹೋಲಿಕೆ ಮಾಡಿದ್ರೆ ನಿಮ್ಮ ಚಾನಲ್ ಬಹಳಷ್ಟು ಟೆಕ್ನಿಕಲ್ ವೈಸ್ ಆಗಿರ್ಲಿ ಕ್ರಿಯೇಟಿವ್ ವೈಸ್ ಆಗಲಿ ಬಹಳ ಮುಂದಿದೆ ಬಹಳ ಖುಷಿ ಆಗುತ್ತೆ ನಿಮ್ಮ ಪ್ರೋಗ್ರಾಮ್ ಕೂಡ ಅಷ್ಟೇ ಎಲ್ಲರ ಪ್ರೋಗ್ರಾಮ್ ಅಷ್ಟೇ ಅಂತ ಬಹಳ ಖುಷಿ ಆಗುತ್ತೆ ಎಸ್ಪೆಷಲಿ ನಿಮ್ಮ ವಾಯ್ಸ್ ಫ್ಯಾನ್ ನಾನು ಯೂಶ್ವಲಿ ತುಂಬಾ ಜನ ವಾಯ್ಸ್ ಫ್ಯಾನ್ ಆಗಲ್ಲ ಬಹಳ ಖುಷಿ ಆಗುತ್ತೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಇಂಥ ಒಂದು ಉತ್ಕೃಷ್ಟ ಲೆವೆಲ್ ನಲ್ಲಿ ಇರುವಂತಹ ಚಾನಲ್ ಇದೆ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಆಗ್ತಾ ಇದೆ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಹ್ಯಾವ್ ಕಾಲ್ಡ್ ಮೀ ಅಂಡ್ ವಿ ಆರ್ ಸ್ಪೀಕಿಂಗ್ ಇಟ್ಸ್ ಅವರ್ ಪ್ಲೆಷರ್ ಓಕೆ ನಿಮ್ಮ ಫಾಲೋ ಮಾಡುವಂಥವ್ರಿಗೆ ನಿಮ್ಮನ್ನು ಇಷ್ಟಪಡುವಂಥವ್ರನ್ನ ಏನು ಹೇಳ್ತೀರಾ ಫೈನಲಿ ಎಲ್ಲರಿಗೂ ಹೇಳುವಂಥದ್ದು ನಾನು ಮೊದಲನೇದೇ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಏನಂದರೆ ಯಾರೇ ಕಲಾವಿದ ಆಗಿರಲಿ ಅಥವಾ ಎನಿ ಒನ್ ಫಾರ್ ದ್ಯಾಟ್ ಮ್ಯಾಟರ್ ಅವ್ರ ಲೈಫಲ್ಲಿ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರ ಪರಿಶ್ರಮಕ್ಕಿಂತ ಅವರ ಸುತ್ತ ಇರುವಂಥ ತುಂಬ ಜನರ ಪರಿಶ್ರಮ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾನು ಪರಿಶ್ರಮ ಪಟ್ಟರೆ ನನಗೋಸ್ಕರ ಪರಿಶ್ರಮ ಪಡ್ತೀನಿ ಏನೇ ಆದರೂ ಬಟ್ ಸುತ್ತ ಇರೋರು ಈಗ ನೀವು ನನ್ನನ್ನು ಕರೆದಿದ್ದೀರಿ ಅಂದರೆ ನನ್ನ ಮೇಲೆ ಪ್ರೀತಿ ಇಟ್ಟು ಕರೆದಿದ್ದೀರಲ್ಲ ಸೊ ನೀವು ಕರೆದಿರೋದಾಗಿರಲಿ ಅಥವಾ ಬೇರೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಎಲ್ಲರೂ ಅವ್ರ ಸ್ವಾರ್ಥ ಬಿಟ್ಟು ನಮ್ಮ ಹುಡುಗ ಒಳ್ಳೆಯವನಾಗಬೇಕು ಒಂದು ಒಂದು ಲೆವೆಲ್ಗೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಸ್ವಾರ್ಥನೇ ಇಲ್ಲ ಅದರಲ್ಲಿ 5% ಸೊ ಅವರು ನಿಜವಾಗ್ಲೂ ಒಂದು ಅವ್ರಿಗೆ ಸಲ್ಲಬೇಕಾಗಿರೋದು ಕ್ರೆಡಿಟ್ ಸೊ ನನಗೆ ಯಾರೆಲ್ಲ ಹೆಲ್ಪ್ ಮಾಡ್ತಿದ್ರು ಸಪೋರ್ಟ್ ಮಾಡ್ತಿದ್ರು ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಎಲ್ಲ ಸೊ ನಿಮಗೆಲ್ಲ ಕ್ರೆಡಿಟ್ಸ್ ನಾನು ಕೊಡ್ತೀನಿ ಇನ್ನೊಂದು ಮಿಕ್ಕಿರೋದು ಎಲ್ಲರಿಗೂ ಹೇಳ್ತಾರೋಂಥದ್ದು ನಿಮ್ಮ ಥಾಟ್ಸ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಎಲ್ಲರ ಥಾಟ್ಸ್ಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಸೊ ಯೂಶ್ವಲಿ ಪಾಸಿಟಿವ್ ಥಾಟ್ಸನ್ನು ಥಿಂಕ್ ಮಾಡ್ತಾ ಇರಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದರಿಂದನೇ ಪಾಸಿಟಿವ್ ಥಿಂಕಿಂಗಿಂದನೇ ಎಲ್ಲ ನಡೆಯುವಂಥದ್ದು ಥಾಟ್ ಮೇಕ್ಸ್ ಅ ಪರ್ಸನ್ ಅಂತ ವಿವೇಕಾನಂದ ಅವರೇ ಹೇಳಿದ್ದಾರೆ ಸೊ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ ಅಂದರೆ ನಮ್ಮ ಯೋಚನೆ
ಯೋಚನೆಯಿಂದ ನಾವು ಆಗ್ತೀವಿ. ಸೊ ಯೋಚನೆಗಳು ಒಳ್ಳೆ ರೀತಿಲಿ ಇರಲಿ, ಬೇರೆಯವರಿಗೆ ಒಳ್ಳೇದನ್ನೇ ಬಯಸಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಅವೇ ರೀತಿ ನಮ್ಮ ತುಳು ಅಪ್ಪನ ಜೋಕುಲ್ಲ ಕಾರ್ಯಕ್ರಮ ತಗೊಂಡಿಲ್ಲ, ತುಳುಟು ಒಂದೆರಡು ಪಾತ್ರ, ತುಳುಟು ಪಂಪಿನ ಪಾತ್ರ ಬಂಡ ತುಳು ರತ್ನ ಬೇತ ಬಾರಿ ಪಾತ್ರ ಖಂಡಿತವಲ್ಲ ತುಳು ಯಾಪಲ ನಮ್ಮ ಬಾಯಿಡು ಕುಂಡು ತುಳು ರತ್ನ ಪಂಪಿನ ಒಂಜಿ ಬಾರಿ ಮಲ್ಲ ಒಂಜಿ ದಿನ ಎನ್ನ ತರದ ಮಿತ ದೀಸರ್ ಆಮಂತ್ರಣ ಪರಿವಾರ ದಕ್ಕಲ್ಲಿ ಖಂಡಿತವಲ್ಲ ನನ್ನ ಬರ್ಪಿನಂಚಿನ ದಿನಟ್ಟು ಯಾನ ಆಯ್ನಾತ್ ಪರಿಶ್ರಮ ಅಂತದ ಇತ್ತೆ ಮಲ್ಪನಂಚಿನ ಪರಿಶ್ರಮ ಏನೋಂಡು ಐಟದ ಒಂಜಿ 100% 100% ಶೇಕಡ ಜಾಸ್ತಿ ಪ್ರಯತ್ನ ಮಲ್ತದ ನಿಗಲ ಮಾತ್ರ ಒಂಜಿ ಮನೋರಂಜನೆ ಕೊರ್ಪಿನಂಚಿನ ಪ್ರಯತ್ನ ಮಲ್ಪೆ ನಿಗಲ ಮಾತ್ರ ಆಶೀರ್ವಾದ ಯಾಪಲ ಒಪ್ಪಡು ಬಂದಟ್ಟು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಹೇಳೋದಾದ್ರೆ ನಾನು ಪೃಥ್ವಿಗೆ ಕಾಲ್ ಮಾಡಿದಾಗ ಹಾನೆಸ್ಟ್ಲಿ ಹೇಳಬೇಕಂತಂದರೆ ನಿಮ್ಮ ಪರ್ಸನ್ ಆಗಿ ಆ್ಯಸ್ ಅ ಪರ್ಸನ್ ನನಗೆ ನೀವು ತುಂಬ ಇಷ್ಟ. ಸೊ ಆ್ಯಸ್ ಅ ಸ್ಟಾರ್ ಎಲ್ಲ ಇಷ್ಟನೇ, ಬಟ್ ಪರ್ಸನ್ ಆಗಿ ಇಷ್ಟ ಆಗೋದು ಭಾಳ ಕಡಿಮೆ. ಸೊ ಯು ಆರ್ ಒನ್ ಆಫ್ ದ್ಯಾಟ್. ನಾನು ನಿಮಗೆ ಲಾಸ್ಟ್ ಟೈಮ್ ಮೆಸೇಜ್ ಕೂಡ ಮಾಡಿ ಹೇಳಿದ್ದೀನಿ ಆ ವಿಚಾರವಾಗಿ. ಸೊ ಇದೇ ಥರ ಇರಿ ಯಾವತ್ತಿಗೂ ಕೂಡ, ನಿಮ್ಮ ನಮ್ಮ ರಿಲೇಷನ್ಶಿಪ್ ಇದೇ ರೀತಿಯಾಗಿರಲಿ ಅಂತ. ಚಾನಲ್ ಒನ್ ಕರ್ನಾಟಕದ ಜೊತೆ ಯಾವತ್ತು ಅಸೋಸಿಯೇಟೆಡ್ ಆಗಿರಿ, ಮತ್ತು ನಿಮ್ಮ ಭವಿಷ್ಯಕ್ಕೆ 8 ಸಿನಿಮಾ ಮಾಡ್ತಿದ್ರಿ, 8 16 ಆಗಲಿ, ಅದೇ ರೀತಿಯಾಗಿ ಮಲ್ಟಿಪ್ಲೈ ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ವಿಶೇಷ ಕಾರ್ಯಕ್ರಮ ತುಳುವ ರತ್ನ. ಇನ್ನು ನಿಮ್ಮ ಟೈಟಲ್ ಜೊತೆನೆ ಕರಿಬೇಕಾಗುತ್ತೆ, ತುಳುವ ರತ್ನ ಪೃಥ್ವಿ ಅಂಬರ್ ಅವರ ಜೊತೆ ಅವರಿಗೆ ಸಪೋರ್ಟ್ ಮಾಡಿ ಅವರ ಸಿನಿಮಾಗಳನ್ನು ನೋಡಿ ಯಾವುದೇ ರೀತಿಯಾಗಿ ಇದುವರೆಗೆ ಸಪೋರ್ಟ್ ಮಾಡಿದ್ದೀರಿ ಅದೇ ರೀತಿ ಇರಲಿ ಪ್ರೋತ್ಸಾಹ. ಅದೇ ರೀತಿ ನಮ್ಮ ಚಾನಲ್ ನೋಡ್ತಾ ಇರಿ, ಚಾನಲ್ 1 ಸದಾ ಸುದ್ದಿಯಲ್ಲಿ.